ಏನೇ ಇದ್ರು ನಮ್ಮ ಭಾಷೆ ನಮಗೆಂದರೆ, ಯಾಕಂದ್ರೆ ಗಿರಿಯ ತುದಿಯಲ್ಲಿಂದ ಹರಿದು ಬಂದ ಪರಿಧಿ ತೊರೆದ ಶರದಿಯಲ್ಲಿ ಉದಿಸಿ ಬಂದ ಜರದಿ ನಿಂತು ತರಗಲೆಡೆಯಲ್ಲಿ ಮರಗಲೆಡೆಯ ಕೊಂಬೆಯಲ್ಲಿ ಬೆಳೆದ ತೇರ ನೀರಿ ಹಾರಿ ಬಂದ ಉಲಿವ ಹತ್ತಿ ಜಗದ ಬಿನದ ಭಾಷೆ ಯಾವುದು ಅಂದ್ರೆ ಕುಂದಗನ್ನಡ ಭಾಷೆ. ಸಂಧಿಸಿದ ಮಂದಿಯೊಳಗೆ ಕುಂದಗನ್ನಡ ವೇಳೆ ಸಂಧಿ ಹೇಳ್ತಾರಂದ್ರೆ ಮಂದಿರದ ಹೂಲೇಸು ಗಂಧದ ಮರಲೇಸು ಸಂಧಿಸಿದ ಮಂದಿಯೊಳಗೆ ಕುಂದಗನ್ನಡವೇ ಲೇಸಿಂದ ಸರ್ವಜ್ಞ ಅಂತೇಳಿ. ಯಾರು ಈ ಕ್ಯಾಮರಾ ಮುಂದೆ ರೆಕಾರ್ಡ್ ಮಾಡಿಬಿಟ್ಟಿಲ್ಲ, ಮೊಬೈಲ್ ಮುಂದೆ ರೆಕಾರ್ಡ್ ಮಾಡಿಬಿಡಿ. ಹೋಯ್ ಹೆಸರು ನಂಗೆ ಅವ್ರದ್ದು ಯಾರು ಅಂತ ಬರ್ತಿಲ್ಲ, ತಮ್ಮ ಯಾರು ರೆಕಾರ್ಡ್ ಮಾಡಬೇಡಿ, ಯಾಕಂದ್ರೆ ಅದನ್ನ ಪೂರ್ತಿ ನೀವು ರೆಕಾರ್ಡ್ ಹಾಕೋದಿಲ್ಲ. ಆಮೇಲೆ ಕೆಲಸರಿ ಎಲ್ಲರೂ ಓದಿ ಏನಾರು ಆಗಿ ಹೋಗಿ ಎಲ್ಲೆಲ್ಲ ಹೋಗಿರುತ್ತೆ. ಒಂದು ಹಾಸ್ಯ ಇನ್ನೊಂದು ಬದಿಯಲ್ಲಿ ಹೇಳೋದನ್ನ ಇನ್ನೊಮ್ಮೆ ಅದನ್ನ ಎಲ್ಲರೂ ಒಂದು ಮಾತು ಹೇಳದಿದ್ರೆ ನಾವು ಅದನ್ನು ಕೇಳಿದೆ ಅಂತ ಕೇಳುವಂಥದ್ದು. ಅದಕ್ಕೆ ಯಾರು ರೆಕಾರ್ಡ್ ಮಾಡಬೇಡಿ, ಮೊಬೈಲ್ ಹಿಡ್ಕೊಂಡು ಕಿಶಿಂಗ್ ಬಿಟ್ಕೊಂಡು ಸುಮ್ಮನ್ಕೊಂಡು ನನಗೆ ಎಷ್ಟು ಹತ್ತು ಹತ್ತಿರ ಆ ಮಾತಾಡಿಕೆ ಹಾಕಬೇಕು. ಯಾಕಂದ್ರೆ ಈಗ ಇಲ್ಲೇ ಹೋಗಿ ಯಾವ ಕಾರ್ಯಕ್ರಮಕ್ಕೆ ಹೋಗಿ ಬೇಕಾದ್ರೆ ನೀವು ಕಾಣಿ, ಮದಿ ಮನೆಗೆ ಹೋಗಿ, ಮನೆ ಹೋಗ್ಲಿಕ್ಕೆ ಹೋಗಿ, ಯಾರು ಸತ್ತರ ಕಾಮಕ್ಕೆ ಹೋಗಿ ಬೇಕಾದ್ರೆ ಹಿಂಗೆ ಮೊಬೈಲ್ ಹಿಡ್ಕೊ ತೂಕೊಂಡ್ಬಿಟ್ರೆ ಮತ್ತೇನಿಲ್ಲ. ನೀವು ಇಲ್ಲಿ ಕುಂದಾಪುರ ರಸ್ತೆಗೆ ಎಲ್ಲರೂ ದಡದಡ್ದು 8 ಫೀಟ್ ಹೊಂಡ ತೋಡಿ ಬಿಚ್ಚಿ ಇವಾಗ ಸಾಯಂಕಾಲ 6 ಗಂಟೆ ಒಳಗೆ ಹೊಂದಿ ಉರ್ಲಿ ಬಿದ್ದಾಗ 8 ಜನ ಒಂದ ಹೊಂಡ ಕೇಳಿ ನೀವು ಹೇಳ್ದಂಗೆ ಹೌದು ಸುಳ್ಳ ಎಲ್ಲ ಇರ್ಲಿ. ಅದು ಮೊಬೈಲ್ ಕತೆ ಕಡಿಮೆ ಮಾತಾಡೋದೇಕಾದ್ರೆ ಇಲ್ಲ. ಈಗ ನಮ್ಮದಾರ ಮತ್ತೆ ಚೇತನ್ ಹೇಳಿ ಅವ್ರು ಮತ್ತೆ ಅನೌನ್ಸ್ಮೆಂಟ್ ಅಂತ ಇಲ್ಲ ಪ್ರೈಸ್ ಇದೆ ಅಂತ ಹೇಳಿ. ನಾವು ಮತ್ತೆ ಅನೌನ್ಸ್ಮೆಂಟ್ ಇತ್ತಲ್ಲಿ ಮೊದಲು ಜಾಗೃತಿ ಮಾಡ್ಕೊಂಡಿವೆ, ಯಾಕಂದ್ರೆ ಕೆಲವು ಕಾರ್ಯಕ್ರಮ ಬದಲು ಹಿನ್ನಡೆ ಒಂಚೂರು ನಾವು ಮಾತು ತಕೊಂಡು ಹಲೋ ಅಂದರೆ ಮೈಕ್ ಕೊಡಕ್ಕೆ ಹಿಂಗೆ ಹಾ ಅಂತ ಒಂಚೂರು ಅನೌನ್ಸ್ಮೆಂಟ್ ಇತ್ತು ಅಂದೆ. ಬಟ್ ನಂಗೆ ಕೊಡು ನಾನು ಹೀಗೆ ಒಂದು ಕಾರ್ಯಕ್ರಮ ಬದಲು ಮೊತ್ತ ಜನ ನಾನು ಹಿಂಗೆ ಮಾತಾಡೋದು ಹನ್ನೆರಡು ಒಂದು ಅನೌನ್ಸ್ಮೆಂಟ್ ಇತ್ತಲ್ಲಿ ಮೈಕ್ ಕೊಟ್ಟು ಅಲ್ಲ ನಾನಲ್ಲ ಅವ್ರು ಮಾತಾಡೋದಲ್ಲ ನಾನೇ ಮಾತಾಡೋದಲ್ಲ ಎಂತ ಕಣಿ ಊರು ಕಾಣಿ ಸ್ಟೇಜ್ ಹಂಗೆ ಎಡಬದಿ ಹಿಂಗೆ ಒಂದು 8 ಇಂಚ್ ಇದು ಕಪ್ಪು ಕಲರ್ ಬಾಟಮ್ ಎತ್ತಿತ್ತು ಯಾರತ್ರ ತಕೊಂಡಪ್ಪ ಕೇಳಿ ಯಾರು ತಕೊಂಡಿದ್ದೆ ನಾನೇ ಕೈ ಕೈ ಕೊಟ್ಟ ಅಲ್ಲ ಒಂಚೂರು ಹೇಳಿ ಮಾತ್ರ ನಾ ಹೇಳಿ ಅಲ್ಲ ಸ್ಟೇಜಿನ ಎಡಬಾಗದಂಗೆ ಕಪ್ಪು ಮೆಟ್ಟ 8 ಇಂಚ್ ಇದೆ ಬಾಟಮ್ ಎತ್ತಿತ್ತು ಯಾರು ತಗೊಂಡಿ ಅಂದ್ರೆ ಯಾರು ತಗೊಂಡಿ ತಪ್ಪು ಕೊಟ್ಬಿಟ್ಟು 10 ನಿಮಿಷ ಮಾತಾಡ್ತಿದ್ದೀನಿ ಮತ್ತೆ ಅನ್ಕೊಂಡು ಅಂತಾಡಿದ್ರೆ ಮತ್ತೆ ಅವ್ರು ತಗೊಂಡಿಲ್ಲ ಪುನಃ ಹೇಳಿ ಅಂತ ಅಯ್ಯ ಮಾಡಿದ್ರೆ ಅಲ್ಲ ಸ್ಟೇಜಿನ ಎಡಬದಿ ಹೆಂಗಪ್ಪ ಕಪ್ಪು ಮೆಟ್ಟ 8 ಇಂಚ್ ಇದೆ ಆ ಬಾಟ ಕಂಪ್ನಿ ಯಾರಾದ್ರೂ ಸಂಬಂಧಪಟ್ಟ ತಗೊಂಡಿ ಅಂತ ಕಡಿಕೆಲ್ಲ ಕಾರ್ಯಕ್ರಮ ಎಲ್ಲ ಆಯ್ತು ಸ್ಮರಣಿಕೆ ಎಲ್ಲ ಕೊಟ್ಟು ಎಲ್ಲ ಆಯ್ತು. ಅದು ಎಂತ ಕೇಳುತ್ತೆ ಅಂದ್ರೆ ಸ್ವಾಮಿಗಳು ಬಂದ್ರೆ ಪೂರ್ಣ ತುಂಬಾ ಸ್ವಾಗತ ಮಾಡೋದು ಅಲ್ಲೆಲ್ಲ ಚಿಟ್ಟಿ ಅದೆಲ್ಲ ಇಷ್ಟ ಆಗಲ್ಲ ತೆಗಿನಿ ಅಂತ ಹೇಳ್ತಾನೆ ಹೇಳಿ ನಾನು ಅದನ್ನ ಹೇಳ್ತೀನಿ ಸ್ವಾಮಿಗಳು ಬಂದ್ರೆ ಪೂರ್ಣ ತುಂಬಾ ಸ್ವಾಗತ ಚಪ್ಪಲಿಯಲ್ಲಿ ದಾರಿ ಮೇಲಿಪ್ಪಗ ಆಗ ಸರಿಯಲ್ಲ ಮಾಡ್ರೆ ಅಂತ ಹೇಳಿ ಪುಣ್ಯಾತ್ಮ ಯಾಕೆ ಹೇಳಿದ್ರೆ ಕಡೆಗೆ ಇವ್ರು ಅನೌನ್ಸ್ ನನ್ನ ಹತ್ರ ಬಪ್ಪದು ಬಿಟ್ಟು ಇವ್ರು ಹೇಳ್ಬಿಟ್ಟು ನಾನು ನನ್ನ ಒಟ್ಟಿಗೆ ನಗೆ ಹಬ್ಬಲ್ಲ ಮುಗಿಸಿದ ಮೇಲೆ ನನ್ನಲ್ಲಿ ತೋರಿಸಿದ್ರೆ ಸ್ಮರಣಿಕೆ ಹೂವು ಹೊಣ್ಣ ಅದನ್ನೆಲ್ಲ ಕೊಟ್ಟು ನಾನೆಲ್ಲ ಚೆಂಚ್ಕೊಂಡು ಅಲ್ಲಿ ಹೋಗಿ ಹಾಕಿ ಅದು ಮೆಟ್ಟು ನಂದೇ ಮೆಟ್ಟು ಅಲ್ಲ ಇಂತಹ ಕಥೆ ಆಗ್ತದೆ. ಕೆಲವು ಸರಿ ನಾವು ವೇದಿಕೆ ಹೇಳಿದ್ರೆ ಮಾತಾಡುತ್ತಿದ್ರೆ ಎಂತೆಂತ ಹೇಳುತ್ತೆ ಅಂತ ಹೇಳ್ತಿರ್ತೇವೆ ನಮ್ಮನ್ನೇ ನಾವು ಮರೀತಿರ್ತದೆ ಹಾಸ್ಯವರೇ ನಮ್ಮನ್ನ ನಾವು ಮರ್ತ್ ನಗಾಡ್ತೇ ಇರ್ತದೆ ಅಥವಾ ನಗಾಡ್ಸ್ತೇ ಇರ್ತದೆ ಹಾಸ್ಯ ಮತ್ತೆಲ್ಲಾದ್ರೂ ಅದನ್ನೆಲ್ಲ ಚೆಂಚ್ಕೊಂಡು ನಾನು ಬಾಯ್ ನನ್ನ ಮೆಟ್ಟಲ್ಲಿ ಇಟ್ಕೊಂಡ್ರೆ ನೀವು ಮೊದಲು ದಾತಿಲ್ಲ ಮೆಟ್ಟ ಹಾಕ ಬಂದಂಗೆ ಅಂತ ಅವ್ರು ತುಂಬಾ ಬರೀ ಕಾಲಿಗೆಂತ ಮನೆಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಇನ್ನು ಎಲ್ಲೇ ಮೆಟ್ಕೊಳ್ತಿದ್ರು ಸ್ಟೇಜ್ ಬ್ಯಾನರ್ ಹೋಗ್ಕೊಳ್ತೀವಿ ಬಾಪು ಮತ್ತೆ ಯಾರು ಬಂದ್ರೆ ಬಿಸಾಡ್ತಾರೆ ಅಲ್ಲ ಇಲ್ಲಿ ಇದು ಕಾರ್ಯಕ್ರಮದಲ್ಲಿ ನಾವು ಮೊದಲೆಲ್ಲ ಆಗುವಂಥದ್ದು ಇವ್ರೆ ನಮ್ಮ ಇವರು ನಮ್ಮ ಸತೀಶ್ ಅಚ್ಚರ್ ಮೊನ್ನೆ ನಿಮ್ಮನ್ನ ಇನ್ವಿಟೇಷನ್ ಎಂತ ಅಂತ ಹಾಕೋದು ಹೆಸರಿಗೆ ನಾನೇ ಹಿಂಗೆ ಮನೋಹಂತಾಡಿ ಅಂತ ಹಾಕಿ ನಾನು ಕೊಕ್ಕನೆ ಶಾಲೆಗೆ ಇಬ್ಬರು ಹಾಕುದು ಹಾಕಲ್ಲ ಇದು ಕಾರ್ಟೂನ್ ಹಬ್ಬ ಅಲ್ಲ ವಿಶೇಷವಾಗಿ ಅದೆಲ್ಲ ಪಟ್ಟೆಲ್ಲ ಹಾಕ್ಬೇಡಿ ಮತ್ತೆ ನಾನು ಹೇಳ್ತೀನಿ ಎಂತ ಅಂದ್ರೆ ವಿಶೇಷವಾಗಿ ಅದನ್ನೊಂದು ಇದು ಮಾಡುವ ಅಷ್ಟೇ ಕೆಲವರು ವಾಟ್ಸಪ್ ಕುಂದಗನ್ನಡದ ಅದಂತ ಹೇಳ್ತಾರೆ ಮಾರ್ರೆ ಆ ರಾಯಭಾರಿ ಹಾಸ್ಯ ಚಕ್ರವರ್ತಿ ಹಾಗೆಲ್ಲ ಹೇಳ್ತಾರೆ ವಾಟ್ಸಪ್ ಏನು ಅಂತ ಹೇಳ್ತಾರಲ್ಲ ಅದನ್ನು ಹಾಕುವ ಮನವಣ್ಣ ನಿಮ್ಮ ಖುಷಿ ಬಂದದ್ದು ಹಾಕಿ ಅಂದಿ ಕಾರ್ಟೂನ್ ಅಲ್ಲ ಚಂದ ಮಾಡಿ ತೊಟ್ಟನ್ನೆಲ್ಲ ಲಾಯ್ಕ್ ಮಾಡಿ ಹಿಂಗೆ ಮಾಡಿ ಕಳೆದ ವರ್ಷ ಇವರು ಒಂದು ಕಾರ್ಟೂನ್ ಚಿತ್ರಕ್ಕೆ ಎಷ್ಟು ಲಾಯ್ಕ್ ಬಿಡಿಸಿ ಕೊಟ್ಟಿರಂದ್ರೆ ನಮ್ಮನೆ ಗಂಡಿಗೆ ನಮ್ಗೆ ಗುರ್ತು ಸಿಕ್ಕಲ್ಲ ಬಟ್ ಚಂದ ಕಾರ್ಟೂನ್ ಯಾಕಂದ್ರೆ ಕಾರ್ಟೂನ್ ನಿಜವಾದ ವ್ಯಕ್ತಿತ್ವ ಅದ್ರಲ್ಲಿ ಗೊತ್ತಾಗ್ತಲ್ಲ ಅದ್ರ ಒಳಗೆ ಏನಿದೆ ಅದನ್ನ ಮಾತ್ರ ಕಂಡು ಹಿಡಿತೀವಿ ಯಾಕಂದ್ರೆ ಇಲ್ಲೆಲ್ಲ ಕೆಲವು ಚಿತ್ರ ಎಷ್ಟು ಲಾಯ್ಕ್ ಇತ್ತು ನಿಜ ಮನ್ಸನ್ನ ಹಾಗಿರೋದು ಇಲ್ಲ ಇದೆಲ್ಲ ಹ್ಯಾಂಗಿರುತ್ತೆ ಅಂದ್ರೆ ಕಾರ್ಟೂನ್ ಚಿತ್ರ ಈ ಜಿಮ್ಮಿಗೆ ಹೋದ್ರೆ ಮೆಡಿಸಿನ್ ತಗೊಂಡು ಜಿಮ್ ಬಿಟ್ಟ ಮೇಲೆ ಹಿಂಗೆ ಇರ್ತಲ್ಲ ಅಂದ್ರೆ ಅದೇ ಅದರಲ್ಲೇ ಮೀನಿಂಗ್ ಇತ್ತು ಅದರಲ್ಲೇ ಆಗ್ತಾ ಇತ್ತು ಈ ಜಿಮ್ ಅಂದ್ರೆ ಅದು ಹೆಂಗೆ ಹೇಳಿ ಕಡಿಮೆ ಅಭಿಷೇಕ್ ಮತ್ತು ಬಪ್ಪ ಜಿಮ್ ಈಗ ಹ್ಯಾಂಗೆ ಅಂದ್ರೆ ಅಪ್ಪ ಇಂದ ಮಸ್ತ್ ಬ್ಯಾಸ
ಎಂಟಕ್ಕೂ ಹೋಗಿ ಗೆದ್ದಿದ್ದು. ಆ ಗೆದ್ದಿ ಪೂರ ಯಾರಿಗಾದ್ರು ಮಾರುದು ಸಿಟಿಯಂಗ್ ಹೋಗಿ ಜಾಗ ತಕೊಂಡು ಅಲ್ಲಿ ಹೋಗಿ ಜಿಮ್ಮಿಗೆ ಹೋದ್ರೆ ಬಂದು ಇದೇ ಗೆದ್ದಿ ಬ್ಯಾಸೆ ಬೆಚ್ಕೊಂಡು ಹಾರಿ ಹಿಡಿದ ಕೊಡ್ದು ನಮ್ಗೆ ಜಿಮ್ಮು ಬೇಕೆ. ಸಿಕ್ಸ್ ಪ್ಯಾಕ್ ಅಲ್ಲ ಹೊಟ್ಟೆ, ಹಾರಿ ಕೆಸರು ಗೆದ್ದು ಕೊಡಿ ಸಿಕ್ಸ್ ಪ್ಯಾಕ್ ಅಲ್ಲ ಎಲ್ಲ ಪ್ಯಾಕು ಹೊಟ್ಟೆ ಹೋಸ್ವತ್ತು ಬೆಳಗತ್ತೆ ಹಾರಿ ತಗೊಂಡು ಮಗನ ಕಟ್ಟಿ ಹೋಗಿ ಕೆಸರು ಗೆದ್ದು ಕೊಚ್ಚಿರ್ಸಿ ಎಂತ ಹೊಸ್ವತ್ತು ಎದ್ರು ಯಾರು ಬಂದ್ರು ಮ್ಯಾಲೆ ಬೇಕು ತಿಂತೀಯ ಮಗ ಕೊಟ್ಟು ಜಿಮ್ಮ ಮತ್ತೊಂದು ಬೇಕಾಗ್ತದೆ. ಇಡೀ ಸಿಟಿಯಂಗ್ ಇದ್ದಲ್ಲೆಲ್ಲ ಜಿಮ್ ಬೇಕು ಅಂದ್ರೆ ನಾವು ವಾಪಸ್ ಮಕ್ಕಳು ನಮ್ಮ ವ್ಯಾಸಾಯಕ್ಕೆ ಕೃಷಿಗೆಲ್ಲ ಇರುವುದೇ ಒಳ್ಳೇದೇ. ತಮ್ಮ ಸತೀಶ್ ಆಚಾರ್ಯ ನಾನು ಒಂಚೂರು ವಿಶೇಷವಾಗಿ ಇದು ಕುಂದಗನ್ನಡದ ವಾಟ್ಸಪ್ ಹೀರೋ ಒಂದು ಹಾಕುದ ಹಾ ನಿಮಗೆ ಹ್ಯಾಂಗ್ ಖುಷಿ ಬಂದು ಹಾಕಿ ಮಾತ್ರ ಏನು ಲೈಕ್ ಮಾಡಿ ಚಿತ್ರ ಎಲ್ಲ ಬಿಡಿಸಿದ್ರೆ ಅದನ್ನ ಹ್ಯಾಂಗ್ ಹಾಕಿ ಹೋಯ್ತಾ ಕುಂದಗನ್ನಡದ ವಾಟ್ಸಪ್ ಹೀರೋ ಅಂತ ಹೇಳೋದ್ರೆ ಅದು ಕಾರ್ಟೂನ್ ಎಲ್ಲ ಲೈಕ್ ಮಾಡಿ ಆಚೀಚಿ ಬರ್ಕೊಂಡು ಕುಂದಗನ್ನಡದ ವಾಟ್ಸಪ್ ಹೋರಿ ಅಂತ ಹ್ಯಾಂಗ್ ಹೋರಿ ಆಯ್ತು ಹ್ಯಾಂಗ್ ಜನ ಆಯ್ತು ನಮಗ್ ಬರ್ತದೆ. ಕಡೆಗೆ ಅವ್ರು ಸಮಯ ತಗೊಂಡ್ರಿ ಸಮಯ ಅದಕ್ಕೆ ಇನ್ನೊಂದು ಹೋರಿ ತಕ ಬಂದಿದ್ದೆ ಇನ್ನೊಂದು ಚೇತನ ತಕ ಬಂದಿರೋ ಇಲ್ಲಿ ಅಂದ್ರೆ ನಮ್ಮ ಈ ವಿಚಾರವನ್ನ ನಾವು ಹೆಂಗೆ ಮಾತಾಡ್ತಾ ಹೋರು ನಮಗದು ಸಂತೋಷವರೇ ನಮ್ಮ ಭಾಷೆ. ಯಾಕಂದ್ರೆ ನಾವು ಇದು ಕುಂದಾಪುರ ಕನ್ನಡ ಭಾಷೆ ಎಂಬುದು ಭಾಷೆ ಒಳಗೊಂದು ಬೇರೆ ಭಾಷೆ ಅಲ್ಲ, ಇದು ಕನ್ನಡ, ಇದು ಒಂದು ಅಪ್ಪಟ ಕನ್ನಡ. ಆದ್ರೆ ಇದೊಂದು ಶೈಲಿ ಅಷ್ಟೇ ಬಿಟ್ಟರೆ ಮತ್ತೇನಲ್ಲ. ಇಂಥದ್ದು ಶೈಲಿಗಳು ಬೇರೆ ಬೇರೆ, ಉತ್ತರ ಕನ್ನಡದ ಒಂದು ಶೈಲಿ, ನಮ್ಮ ತುಳುವಿನವರು ಕನ್ನಡ ಮಾತಾಡೋದೇ ಒಂದು ಶೈಲಿ, ಕ್ರಾಂತಿಕ ಕನ್ನಡ ಅಂತ ಹೇಳೋದು ನಮ್ಮದೇ ಒಂದು ಶೈಲಿ. ಇಲ್ಲಿ ಉತ್ತರ ಕನ್ನಡ ಅದೊಂದು ಶೈಲಿ, ಉತ್ತರ ಕರ್ನಾಟಕ ಬೇರೆ, ಅಲ್ಲಿ ಗುಲ್ಬರ್ಗ ಕನ್ನಡ ಬೇರೆ, ಬಿಜಾಪುರ ಕನ್ನಡ ಬೇರೆ, ಬಳ್ಳಾರಿ ಕನ್ನಡ ಬೇರೆ, ಹೊಸಪೇಟೆ ಕನ್ನಡ ಬೇರೆ, ಹಾವೇರಿ ಕೊಪ್ಪಳ ಕನ್ನಡ ಬೇರೆ, ಬೇರೆ ಬೇರೆ ಶೈಲಿ. ಅದು ಬಿಟ್ಟರೆ ನಮ್ಮದೊಂದು ಕನ್ನಡದೊಳಗೆ ಬೇರೆ ಕನ್ನಡ ಅಲ್ಲ. ಅದಕ್ಕೋಸ್ಕರ ಎಷ್ಟೋ ವರ್ಷದ ಹಿಂದಿನ ಭಾಷೆ ಗ್ರಂಥದಲ್ಲಿ ಇರುವಂತ ಕೆಲವು ಶಬ್ದಗಳು ಇವತ್ತು ಹೇಳುವುದಿದ್ರೆ ಯಾರಿಗೆ ಅಂದ್ರೆ ನಮ್ಮ ಕುಂದಾಪುರದವ್ರು ಮಾತ್ರ ಬಿಟ್ಟರೆ ಮತ್ತೆಲ್ಲ ಕೆಲವು ತುಂಬಾ ಹಳೆಯ ಶಬ್ದಗಳು ಇರೋದಿದ್ರೆ ಅದು ಇವತ್ತು ನಾವು ಬಳಸುತ್ತೀವ್ರೆ. ಅಂದ್ರೆ ನಮ್ಮ ಭಾಷೆನ ನಾವು ಹಳೆ ಭಾಷೆ ಅಂತ ಹೇಳಿ ನಾವು ಅದನ್ನ ಪ್ರೀತಿಸ್ತೀವ್ರೆ. ಯಾಕಂದ್ರೆ ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಓದಿದ ಶಬ್ದಮಣಿ ದರ್ಪಣ, ಕೆಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಭಾಷೆಗೆ ಒಂದು ಕನ್ಸೆಷನ್ ಇತ್ತು ಅಂತಂದ್ರೆ ಈ ರಕಾರದಿಂದ ಮುಗುವಂತ ರಕಾರ ಮಧ್ಯೆ ಬಂದು ಲಕಾರದಿಂದ ಮುಗಿದ್ರೆ ಅದನ್ನ ಬೆರಳು ಪೊರಳು ಸರಳು ಅಂತ ಓದುವುದಲ್ಲ, ಅದನ್ನ ಲಕಾರದಿಂದ ಮುಗಿಸೋದು ಅಂತ ಹೇಳಿ. ಈಗ ಬೆರಳು ಪೊರಳು ಒರಳು ನರಳು ಕರಳು ಇದೆಲ್ಲ ಶಬ್ದ ಇಟ್ಟಿದ್ರೆ ಅದನ್ನ ಶಬ್ದಮಣಿ ದರ್ಪಣದಂತೆ ಹೇಳದಂತೆ ಸರಿಯಾಗಿ ಹೇಳುವುದಿದ್ರೆ ನಾವು ಕುಂದಾಪುರದವ್ರು ಮಾತ್ರ ಹೆಂಗೆ ಬೆರಳು ಕೊರಲು ಒರಲು ನರಲು ಇದೆಲ್ಲ ಹೇಳೋದು ನೆರಳು ಇದೆಲ್ಲ ಹೇಳೋದು. ಅದಕ್ಕೋಸ್ಕರ ನಮ್ಮ ಭಾಷೆ ಇವತ್ತು ನಿನ್ನಿರಲ್ಲ, ಎಷ್ಟೋ ಹಳೆ ಭಾಷೆ ಎಲ್ಲೇ ಹೋಗಿ ನಾವು ಮಾತಾಡೋದು ಹಿಂಗೆ ಇರೋದು ಬೇಡ, ಹಾಕಿ ಒಂದು ಚಪ್ಪಾಳೆ ನಮ್ಮ ಕುಂದಾಪುರ ಕನ್ನಡ. ಅದೇ ರೀತಿ ಕುಂದಾಪುರ ಕನ್ನಡವನ್ನು ನಾವು ಪ್ರೀತಿಸುವ ಬರದಲ್ಲಿ ನಮ್ಮ ತುಳು ನಮ್ಮ ತುಳುವಿನ ಆ ಕಡೆ ಮಾತಾಡುವ ಕನ್ನಡ ಅದೆಲ್ಲವೂ ಕೂಡ ನಮ್ದೇ, ಅದನ್ನು ಕೂಡ ಅಷ್ಟೇ ಪ್ರೀತಿಸ್ಬೇಕು. ಆದ್ರಿಂದ ತುಳುವಿಗೂ ತುಳುವಿನವರು ಮಾತಾಡುವ ಕನ್ನಡಕ್ಕೂ ನಾವು ಚಪ್ಪಾಳೆ ಹಾಕೊಂಡೇ ಇರ್ತೀವಿ. ಯಾಕಂದ್ರೆ ನಮ್ಮನ್ನು ಅವ್ರು ಪೋಷಿಸ್ತಾರೆ, ಅವರನ್ನು ನಾವು ಪೋಷಿಸುತ್ತೇವೆ. ಇಲ್ಲಿ ಅದೇನೇ ಇದ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಹೋದ್ರೆ ಬಹಳಷ್ಟು ವಿಷಯಗಳು ಸಿಕ್ಕುತ್ತೇವೆ. ಹಾಸ್ಯ ಸಂಸಾರದಲ್ಲಿ ಹಾಸ್ಯ ಇಟ್ಕೋ ಸಾಕು, ವಾಟ್ಸಪ್ ಯುಗದಲ್ಲಿ ಹಾಸ್ಯ ಇಟ್ಕೋ ಸಾಕು, ಆಮೇಲೆ ಬೇಕಾದಷ್ಟು ಹಾಸ್ಯ. ಯಾವ ವಿಚಾರದಲ್ಲಿ ನೀವು ಇವತ್ತು ಸಮಾಜದಲ್ಲಿ ತಕ್ಕಂಥ ಪ್ರತಿಯೊಂದು ಕ್ಷಣದಲ್ಲಿ ನಾವು ಹಾಸ್ಯವನ್ನು ಅನುಭವಿಸಬಹುದು ಏನೋ ಮಾತಾಡ. ಈಗ ಇದು ಒಂದು ಹಾಸ್ಯ ಕಾಣಿ, ಇದ್ರ ಗಲ ಗಲ ಅಂತ ಹೌದಾ, ಇದು ಸ್ವಲ್ಪ ಹೊತ್ತು ನಾನು ಒಂಚೂರು ಆಯಾಸ ಹಿಂಗಿದ್ರೆ ಇದು ಮತ್ತೆ ಹೊರಗಡೆ ಎಂತ ಅಂತ ನಾವು ಈಗಲೇ ಹೊಲಗುತ್ತಾ ಈಗಲೇ ತೇರ್ತ ಮಾತಾಡೋಕ್ಕಾಗ್ತಿಲ್ಲ ಅಂತ ಇದನ್ ಕಂಡ ಅವ್ರಿಗೆ ಇದಂತೂ ಗಟ್ಟಿ ಹಿಡ್ಕೊಂಡು ಹಂತಾಡಿ ನಾನೊಂದು ಹಂತಾಡಿ ಇಲ್ಲಿ ಅಂದ್ರೆ ಕೆಲವೊಂದು ಆಚರಣೆ. ಈಗ ಈ ಕಾರ್ಟೂನ್ ಹಬ್ಬದಲ್ಲಿ ಬಂದು ನಾವು ಏನ್ ತಿಳ್ಕೊಂಡು ಹೋಯ್ತು ಅದನ್ನ ನಾವು ನಮ್ಮ ಮಕ್ಕಳಿಗೂ ನಮ್ಮ ಮುಂದಿನ ಜನ ಅವರಿಗೆ ಜನರೇಷನ್ಗೆ ಅದನ್ನ ತಿಳಿಸ್ತೀವ್ರೆ. ಯಾವ ಇದಕ್ಕೆ ಹೋಗಿ ಹಬ್ಬ ಯಾವುದೇ ಅಂತ ಬರ್ತೀವಿ, ಈ ಕೃಷಿ ಮೇಳ ಅಂತೇಳಿ ಮಾಡ್ತಾರೆ ಹೌದಾ. ಎಷ್ಟು ಜನ ಬ್ಯಾಸಾಯ ಮಾಡೋರು ಹತ್ರೆಯಲ್ಲಿ ಕೃಷಿ ಮೇಳದ ಇಪ್ಪದೆ ಅಂತ ಯಾರು ಹಾಪದೆ ಅಂತ ಕೇಳಿ, ಗೋಬಿ ಮಂಚೂರಿ ನೂಡಲ್ಸ್ ಗೋಬಿ ಮಂಚೂರಿ ಪಾನಿಪುರಿ ಇದನ್ನು ತಿಂಬ ಹಾಪದ ಬಿಟ್ರೆ ಒಬ್ರು ಒಂದು ಕೋಯಿಲಿಗೆ ಎದ್ದು ಬ್ಯಾಸಾಯ ಇದ್ದಾರೆ ಕೃಷಿ ಮೇಳಕ್ಕೆ ಯಾರು ಹೋಗಿಲ್ಲ. ನಾವು ಕಂಡಿದ್ದ ಕೃಷಿ ಮೇಳ ಮಾಡಿ ಕೃಷಿ ಮೇಳನ ಲಾಯಿಕ್ ಮಾಡಿ ಜಿಗಿ 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 ಲೈಟ್ ಹಾಕಿ ಅದು ಹೆಲೋಜಿನ್ ಹಾಕಿ ಬಲ್ಬ್ ಹಾಕಿ ಒಲ್ಲೆಲ್ಲ ಪ್ಲೇನ್ ಜಾಗದ ನೋಡಿಯೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಕೃಷಿ ಮೇಳ ಮಾಡುದಲ್ಲ, ಸಮಾನ ಗೋಸದ ಎದ್ದು ಹಿಂಗೆ ಮಾಡಿ. ಎಷ್ಟು ಜನ ಬರ್ತಕಾಮ ಒಲ್ಲೊಂದು ನಾಲ್ಕು ಹೋಲಿ ಕಟ್ಟಿ ಒಲ್ಲೊಂದು ನಾಲ್ಕು ದೇನ ಕಟ್ಟಿ ಇದು ಎಂತ ಇಲ್ಲ. ಅವ್ರು ಕೃಷಿ ಮಾಡ್ದಾಗ ಎಂತ ಬೇಕಿಲ್ಲ ಅಂತ ಹೊತ್ತಾಗ ಎದ್ದಿ ಹೊಡೆದು ಎಣ್ಣೆ ಎದ್ದಿ ಹೊಡೆದು ಈ ಮೊದ್ದಿತ್ತಲ್ಲ ಎಣ್ಣೆ, ಆಮೇಲೆ ಕೆಲವು ಬೇರೆ ಬೇರೆ ಮಿಷನ್ ಅದು ಬಿಟ್ಟರೆ ಕೃಷಿ ಮಾಡಿ ಸೋತವ್ರ ಬಗ್ಗೆ ಯಾರಂತೂ ಒಂದು ಚೂರು ಅದರಲ್ಲಿ ಇರುವುದಿಲ್ಲ. ಒಂದು ಬಾಪುದು ಹಾಂಗೆ ಅದರಿಂದ ಕೃಷಿ ಮೇಳ ಯಾವ್ದ್ಯಾವ್ದು ಎಲ್ಲೆಲ್ಲಿ ಮಾಡುತ್ತೋ ಅಲ್ಲಲ್ಲೇ ಮಾಡ್ತೇವೆ. ಕೃಷಿ ಮೇಳಕ್ಕೆ ಹೋಗಿ ಬಂದರೆ ಎಷ್ಟು ಜನ ಕೃಷಿಗೆ ಸಂಬಂಧಪಟ್ಟ ತತ್ರ ಮಕ್ಕಳಿಗೆ ಆಡೋದು ಗೊಂಬಿ ಪುಗ್ಗ ಈ ಚೆಂಡ ಬ್ಯಾಟ್ ಬೋಲ್
ಬಂದು ನನ್ನ ತಪ್ಪು ಕೃಷಿ ಮೇಳ ಪಾಪದಲ್ಲ ಮಕ್ಕಳನ್ನು ಕೃಷಿ ಮೇಳ ಕರ್ಕೊಂಡವ್ರೆ ಇಲ್ಲಿ ಕಾಣಿ, ಇದು ಮಗ ಭತ್ತ, ಇದು ನೆಲ್ಲು, ಇದು ಗನ್ ಸಾಲಿ ನೆಲ್ಲು, ಇದು ಜೀರ್ ಸಾಲಿ ನೆಲ್ಲು, ಇದು ರಾಮ್ ಸಾಲಿ ನೆಲ್ಲು, ಇದು ತೊರತಡಿ, ಇದು ಎಂ ಕೆ, ಇದು ಹೊಳಗ, ಇದು ಪ್ರಕಾಶ, ಇದು ಯಾವುದು ಶಕ್ತಿ, ಇದು ಯಾವ ಪೊಲ್ಗುಣ, ಇದು ಆದ್ಮೇಲೆ ಈಗ ಬಂದದ್ದು M4. ಇದನ್ನೆಲ್ಲ ಮಕ್ಕಳಿಗೆ ಆ ತಳಿ ಬಗ್ಗೆ ಹೇಳಕ್ ಬಿಟ್ಟರು ಫಿಕ್ಸ್ಡ್ ಅಲ್ಲಿ ಹೋಗಿ ಬಂದು ಮಕ್ಕಳದ್ದು ಅಲ್ಲಿಯೇ ಬೇರೆ ಅಲ್ಲ. ಮತ್ತೆ ಆಟ ಸಾಮಾನು ತೆಗೆಸಿ ಕೊಡೋದ್ರಿಂದ ಜಾಗೃತಿ ಮಾಡಿದ ನಾವು, ಈಗ ಆಟ ಸಾಮಾನು ಹಬ್ಬ ತಿಂಗಳ ಹಬ್ಬದ ತೆಗೆಸಿ ಕೊಡು, ಈಗ ಎಂತ ಪಿತ್ತು ತೆಗೆಸಿ ಕೊಡು, ಅದನ್ನು ಪ್ರಯೋಗ ಮಾಡೋದು ಯಾರು, ಹಬ್ಬ ಬಂದ್ರೆ ಗುಂಡ ಹಾಕಿ ಅಪ್ಪಿ ಗುಂಡ ಹಾಕುದ, ಈಗ ಇವ ಹಬ್ಬದ ಚೂರಿ ತಗೊಂಡ ಅಪ್ಪಿ ಚೂರಿ ತೋರ್ಸ, ಇಲ್ಲ ಅಪ್ಪಿ ಚೂರಿ ತೋರ್ಸುದ. ಮತ್ತೆ ಅದ್ರೊಳಗು ಮೊಬೈಲ್, ಆ ಮೊಬೈಲ್ ಬಪ್ಪ ಮಾಡಿ ಅವರು ಎಲ್ಲೇ ಹೋಗಿ ಆ ಹಬ್ಬಕ್ಕೆ ಒಂದು ಮೊಬೈಲ್ ತಗೋಬಾರ್ದು ಮಾಡ್ರೆ ಮಕ್ಕಳು ಆಡು ಚೆಲ್ಲಿ ಚೆಯ್ಯ 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 ಚೆಲ್ಲಿ ಚೊಯ್ಯ ಚೊಯ್ಯ ಚೆಯ್ಯ ಎಂತ ಚೆಯ್ಯ ಯಾವ ಹಬ್ಬಕ್ಕೆ ಆಡೋದು ಒಂದು ಎಂತ ಗೊತ್ತಾಯ್ತ ಮಾಡ್ತಾರೆ ಅವರಿಗೆ, ಯಾವ ಹಬ್ಬಕ್ಕೆ ಬಾರು, ಯಾವ ವಿಷಯಕ್ಕೆ ಬಾರು, ಅಲ್ಲಿ ಏನು ನಡೀತು, ಅಲ್ಲಿ ಏನು ಆಗ್ತು ಅದನ್ನು ಮಾತ್ರ ಕಂಡ್ಕೊಂಡು ನಾವು ಬರ್ತೀವಿ. ಯಾವುದೇ ಆಚರಣೆ ಮನೆಗೆ ಮಾಡಿದ್ರು ಅಷ್ಟೇ, ಯಾಕಂದ್ರೆ ಈಗ ಮೊನ್ನೆ ನಮ್ಮ ನಿಮ್ಗೆ ಕೇಂದ್ರಲ್ಲಿ ನಮ್ಮ ಹೆಂಡತಿ ನಾಡ್ದು May 1 ನಮಗೆ ಮೋದಿ 3 ಆಗ್ತಲ್ಲ ಎಂತ ಮಾಡ್ಬೇಕು ಕೇಂದ್ರ, ಆ ಮೋದಿ ಬಾಲ್ ಎದ್ರು ಹೋಗಿ ಮಂಡಿ ಮಂಡಿ ಜಪ್ತ ಅಂತಿಲ್ಲ ಇಬ್ಬರು ಹೋಯ್ತದ ಅಲ್ಲಿ ಅಲ್ಲಿ ಮೊದಿ 5 3 ಎಂತ ಮಾಡೋದಕ್ಕೆ ಅಂದ್ರೆ, ಮೊದಿ 5 ನಾವು ಗುರ್ತಂಕು ಹಾಕುವೆ, ಮೊದಿ 3 ನಮ್ಗೆ ಯಾವ್ದು ನಮ್ಮ ಅಪ್ಪ ಅಮ್ಮನ ಹೋಗಿ ಮಾತಾಡಿಸಿ ಬರ್ತೋ ಏಮ್ ಅಂದಾಜೆ ಇರುವುದಿಲ್ಲ. ನಾವೆಲ್ಲರೂ ಪಿಕ್ಚರಿಗೆ ಹೋಪ, ನಾವೆಲ್ಲರೂ ತೆಲುಗು ಪಾಪ, ತೆಲುಗು ಪಾಪದ ಆಲೋಚನೆ ಮಾಡ್ತೀವ್ರಿ. ಈ ಆಗುಂಬೆ ಘಾಟಿಗೆ ಒಂದು 7 ಎಲ್ಲ ಮಾಡಿ ಕಣ್ಣು 7 14 ಸುತ್ತ ಮಾಡಿರಲ್ಲ, ಸೂರ್ಯ ಮುಳುಗುದನ ಕಾಮ ಈ ಪ್ರವಾಸೋದ್ಯಮ ಇಲಾಖೆ ಮಾಡುವ ಅಗಲಿ ಕಾಣಿ, ಸೂರ್ಯ ಮುಳುಗುದನ್ನ ಒಪ್ಪ ಜೀವಮಾನದಲ್ಲಿ ಮುಳುಗುದನ ಕಾಮಕ್ಕೆ ಜನ ಎಷ್ಟು ಒಟ್ಟ ಹಾಕುದು ಮಾಡ್ರೆ, ಸೂರ್ಯ ಮುಳುಗುದನ್ನು ಕಾಣಬೇಡಿ, ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟುದನ್ನು ಕಾಣಿ. ದಿವಸ ನಿಮ್ಗೆ 24 26 ಗಂಟೆ ಕೆಲಸ ಸಿಕ್ಕದ್ದು, 5 ಗಂಟೆಗೆ ಆಗುಂಬೆ ಘಾಟಿಗೆ ಹೊತ್ತಿ ಅಂತ ನೆನ್ಕೊಂಡು ಆಗಲೇ 6 ಗಂಟೆ ನಿಮ್ಗೆ ಹೆಚ್ಚಿಗೆ ಸಿಕ್ಕದ್ದು. ಅದ್ಬಿಟ್ಟು ಜೀವಮಾನದಲ್ಲಿ ಇನ್ನೊಬ್ಬ ಮುಳುಗುದನ್ನು ಕಾಮದಲ್ಲ, ಸೂರ್ಯ ಮುಳುಗತ್ತನ್ನು ಕಾಪ, ನನ್ನನ್ನೇ 3 ಮುಳುಸಿದೆ ಇನ್ನು ಸೂರ್ಯ ಮುಳುಸತ್ ಕಾಮದ. ಅದಕ್ಕೆ ಯಾವುದೇ ಹಬ್ಬ ಯಾವುದೇ ಹರಿದಿನ ಆಚರಿಸುವುದರಲ್ಲಿ ಬಹಳ ಅರ್ಥ ಕಲ್ಪಿತ ಇರ್ತೇವೆ, ಬಹಳ ವಿಶೇಷತೆ ಇರ್ತದೆ. ಹೀಗೆ ಸಂಸಾರದಲ್ಲಿ ಮತ್ತೆ ಕೇಳ್ತಾ ಹೋದ್ರೆ ನಮ್ಮಲ್ಲಿ ಕೆಲವೊಂದು ವಿಚಾರ ಕೆಲವೊಂದು ಸರಿ ಹೇಳ್ಕಾಗ್ತದೆ, ಕೆಲವೊಂದು ಸರಿ ಹೇಳ್ಕಾಗ್ತದೆ. ಯಾಕಂದ್ರೆ ಇದು ಮತ್ತೆ ಬೇರೆ ಬೇರೆ ಯೂಟ್ಯೂಬ್ಗೆಲ್ಲ ಹಾಕ್ತೀರಿ ಅದಕ್ಕೋಸ್ಕರ ನಾವು ಕೆಲವೊಂದು ಎದುರು ನಮ್ಮದು ಮಾತಾಡಿ ಯೂಟ್ಯೂಬ್ ಹಾಕೋದೆ. ಮನು ಹಂತಾಡಿ ಅವರು ಕಾರ್ಟೂನ್ ಹಬ್ಬದಲ್ಲಿ ಹೇಳಿದ್ದನ್ನು ಕೇಳಿದ್ರೆ ಶಾಕ್ ಆಗ್ತೀರಾ, ಶಾಕ್ ಆಗ್ತೇನೆ ಕರೆಂಟ್ ಸರ್ಗೆ ಮೆಚ್ಕೊಂಡಿದ್ದ ನಾವಿಲ್ಲ ಅಲ್ಲ ಇಲ್ಲ ಯೂಟ್ಯೂಬ್ಗೆಲ್ಲ ಪಪ್ಪ ಸುದ್ದಿಯೇ ಹಾಗೆ. ಬೇಕಾದ್ರೆ ನೀವೇ ಕಾಣಿ, ಒಂದ್ಸರಿ ನಾವು ಈ ಬೇರೆ ಪ್ರೋಗ್ರಾಮ್ ಹೋಗೋದ್ರೆ ಕಾರ್ ನಿಲ್ಸ್ಕೊಂಡಿದ್ವಿ, ತಡ ಇತ್ತಲ್ಲ ನೋಡಿ ಬಾತ್ರೂಮ್ ಒಳಗೆ ಆಗಲಿಕ್ಕೆಲ್ಲ ಹುಯ್ಕಿ ತೆಗಿಲ್ಲ, ಹುಯ್ಕಿ ಎಲ್ಲ ನಿಂತು ಹೊಳಿ ಎಲ್ಲ ಬಿಟ್ಟು ಬಿದ್ದಿತ್ತು. ಜಾರಿ ಎಲ್ಲ ಬರ್ತದೆ ನಮ್ಗೇನ್ ಬೇಕಾಗಿಲ್ಲ, ಹೋಗಿ ತೊಯ್ಯಂಗೆ ಜಾರಿ ಹಿಡುವ ಹೇಳಿ ನಾನು ಮತ್ತೆ ನಮ್ಮ ಸಂಪತ್ ಅಣ್ಣದಲ್ಲಿ ನಮ್ಮ ಕಾರ್ನಲ್ಲಿ ಹೋಗಿ ಆ ಬಾರ್ಪುರ್ ಹೊಳಿ ಕೆಟ್ಟ ಮೇಲೆ ಎಲ್ಲ ಇದು ಹೇಳಿದ್ದೆ ಅವ್ರು ಇದ್ದೆ ನಮ್ಮ ಮಾತು ರಾಜಶೇಖರು ಒಲ್ಲಿದ್ದಿರಲ್ಲ ಹೋಗಲು ಇದ್ದೀರಿ ಹಾಲು ಸರ್ ನಾವೆಲ್ಲ ಜಾರಿ ಚಿಪ್ರಟ್ಟಿ ಚಿಪ್ರಟ್ಟಿ ಮೀನು ಹಿಡಿದು ಹೇಳಿ ಕೋಲ್ ಹಿಡ್ಕೊಂಡ್ರು ಸರ್ ನೀನು ಅಲ್ಲಾಡಿಸ್ತಾವ ಆ ಕೋಲ್ ಹಿಡಿ ಚಿಪ್ರಟ್ಟಿ ಮೀನು ನಾವು ಮೀನು ಹಿಡಿತಕ್ಕಂತ ಜಾರಿ ಹಿಡಿತಕ್ಕಂತ ಸುಮಾರು ಹೊತ್ತಾದ್ರು ನಾವು ಬರಲ್ಲ ಬಾರ್ಪುರ್ ಬ್ರಿಡ್ಜ್ ಹತ್ರ ಅಲ್ಲೊಂದು ದೇವಸ್ಥಾನ ಇರ್ತದೆ ದುರ್ಗಾ ಪರಮೇಶ್ವರ ಒಲ್ಲು ಆದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಟೈಮ್ ಆಯ್ತಾಗ ಬಂದರೆ ವಾಟ್ಸಪ್ ಉಂಟ ಅಂತ ಎಲ್ಲ ಮೆಸೇಜ್ ಬಂದಿದೆ. ಈ ಕಾರಿಗೆ ಸಂಬಂಧಪಟ್ಟವರು ಕಾಣೆಯಾಗಿದ್ದಾರೆ, ಬಹುಶಃ ಬಾರ್ಪುರ್ ಬಳಿ ಈಗ ತಾನೇ ಹಾರಿರಬಹುದು. ಅರ್ಧ ಗಂಟೆ ಮುಂಚೆ ನಿಂತ ಕಾರ್ ಒಳ್ಳೇ ಇದೆ ಅಂದ್ರೆ ದಿಟ್ಟ ಹಾರಿ ಹೋಯ್ತು ಮಾಡ್ರೆ ಕಾರಿರೋ ನಾವೇ ನಮಗೆ ಮೆಸೇಜ್ ಬಂದು ದಯವಿಟ್ಟು ಈ ಕಾರನ್ನ ಅಥವಾ ಈ ಕಾರನ್ನ ಸಂಬಂಧಪಟ್ಟವರಿಗೆ ತಲುಪುವ ತನಕ ಶೇರ್ ಮಾಡಿ. ಎಲ್ಲಿಗೆ ಬಾರ್ಪುರ್ ಬಳಿಯವರಿಗೂ ಶೇರ್ ಮಾಡುವ ಕೆಲವು ಮನಸ್ಸಿಗೆ ಅಂತ ಈಗ ಈಗ ಮತ್ತೆ ಅವರವರೇ ಕಂಡುಬಿಟ್ಟಿಲ್ಲ KA 20 M 21 51 ಕಾರ್ ಬಾರ್ಪುರ್ ಹೊಳೆಯಲ್ಲಿ ನಿಂತಿದೆ, ಸಂಬಂಧಪಟ್ಟದ್ದು ಈಗ ಹೊಳೆಯಲಿದ್ರು. ಎಲ್ಲರೂ ನಮ್ಮ ಮನೆಗೆಲ್ಲ ಪಟ್ಟ ತಲುಪ್ರಿ ಅಂತ ಅಂದ್ರೆ ಹೇಳಿ ಸದನ ಎದೆಯಲ್ಲ ಹಳೆಯರ ಉಳಿತ್ರೆ ಹಾಕಿ ಬಿಡು. ಮತ್ತೆ ಕೆಲವು ಸರ್ತಿ ಈಗ ಕಣಿ ವಾಟ್ಸಪ್ ಒಂದು ವಿಡಿಯೋ ಹಾಕುದು ಯಾರೋ ನಾಯಿ ಹೊಡಿತಾ ಇತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಲುಪುವ ತನಕ ಶೇರ್ ಮಾಡಿ. ನಾಯಿ ಹೊಡಿತ ಯಾರೋ ಒಬ್ಬ ಮೂಗಿನ ಸಮಾ ಹೊಡೆದಪ್ಪ ಕಪಲ್ ಕಪಲ್ ಅಂಡಿಗೆಲ್ಲ ಹೊಡೆದು ಅದನ್ನ ಆ ಕಡೆ ಮೆಟ್ಟುದು ತಿಕ್ಕುದು ಅದು ಮಣ್ಣಿನ ಮಗುವ ಪ್ಲಾಸ್ಟಿಕ್ಕಿನ ಮಗುವ ನಮಗೆ ಹೊಡೆದು ಹೊಡೆದು ಮಗು ಚಿರ್ದೊಂದು ಒಡೆದು ಕಂಡ್ರೆ ಬೇಡ ಕೆಲವು ವಿಡಿಯೋ ಸತ್ಯ ಆಗಿದ್ದಿಕ್ಕ. ಹಾಗಂದ್ರೆ ನಾಯಿ ಹೊಡ್ಬರ್ತೀನಿ ಹಿಂಗ ವಿಡಿಯೋ ಮಾಡಿ ಹಾಕಿನಲ್ಲ ಅವ್ನು ಕೈಗೆ ಕೇಳ್ಕೊತ್ತಿಲ್ಲ ಅಲ್ಲಲ್ಲ ಅವ್ನು ಕೈಗೆ ಬೆಕ್ಕು ಮರಿ ಹಾಕಿದ್ದ ಅವ್ನಿಗೆ ಹೋಯ್ ನಾಲ್ಕು ನಾಯಿ ಹೊಡೆದು ಹೋದ ತಗೊಂಡು ಕೆಪ್ಪೆ ಹಾಕಿನಲ್ಲ ಬಾರ್ಸ್ತೇ ಈ ನಾಯಿ ಹೊಡೆಯುವುದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವ ತನಕ ಶೇರ್ ಮಾಡಿ. ಎಂತ ಮಾಡುದೆ ಪಾಪ ಈ ನಾಯಿ ಎಲ್ಲೋ ಎಲ್ಲೋ ಎಲ್ಲಿ ಹೊಡೆದ ನಾಯಿಗೆ ನಾವು ಇಲ್ಲಿ ಹೊಡುಕಲ್ಲ ನಾವು ಬೇಕಾದ್ರೆ ಹೇಳಕ್ ಆಗುವ ಪಾಪ ನಾಯಿ ಹೊಡಿತ್ರಲ್ಲ ಅಂತ ಹೇಳಿ ಹೇಳಕ್ ಬಿಟ್ರೆ ಈಗ ಯಾರಿಗಂದು ಶೇರ್ ಮಾಡುದು ಹೇಳಿ. ಅದಕ್ಕೋಸ್ಕರ ಕೆಲವೊಂದು ವಿಡಿಯೋ ಬರ್ತಾರೆ ಬಹುತೇಕ ವಾಟ್ಸಪ್ ಅಲ್ಲಿ ಕೆಲವರು ಚರ್ಚೆ ಮಾಡಿ ಅದನ್ನು ನಿರ್ಧಾರಕ್ಕೆ ಅಂತ ಹೇಳಿದ್ರೆ ಕೆಲವು ನಮ್ಮನ್ನ ದಿಕ್ಕು ತಪ್ಪಿಸುವ ವಿಡಿಯೋ ತಪ್ಪಿಸುವ ವಿಡಿಯೋ ಮೊನ್ನೆ ಯಾರೋ ಒಬ್ಬಳು ಮುಗಿ ಕೊಡಿದ್ರೆ ಕಷ್ಟ ಅವಳು ಸಿಕ್ಕ ಬಿಟ್ಟಾಳ ಅಂದ್ರೆ ಕೇರಳದಕ್ಕೆ ಕಲಿ ಟಿವಿ ಹೆಂಗೆ ಬಂತ
ಮಗಿನೇನೆ ಗಿಡಾ ಮುಗ ಬಡಿದಳು, ಮಾರಿ ಕೋಳಿ ಚಿಪ್ಪಡ್ತೀನಿ ತಾನೇ ಮನೆ ಬಡಿತಾಳ. ಮತ್ ಕೆಲವೆಲ್ಲ ಅದು ಸುಳ್ಳು, ಯಾವ್ದು ಈ ಬೆಕ್ಕಿಗೆ ಹೊಡತ್ತ ಇದು ಹೊಡತ್ತ ಕೆಲವೆಲ್ಲ ಎಡಿಟ್ ಮಾಡಿ ಹಾಕುದೇ ಎಷ್ಟು ಗೊತ್ತಿಲ್ಲ ನಮಗೆ, ಅದನ್ನ ಶೇರ್ ಮಾಡಿ ಅದಕ್ಕೆ ಇಲ್ಲಿ ಹಾಕಿದ್ದವ್ರು ಎಂತ ಇದೆ. ಫೇಕ್ ನ್ಯೂಸ್ ಕ್ಯಾನ್ ಕಿಲ್, ಇಟ್ ಶುಡ್ ಬಿ ಕಿಲ್, ಇಟ್ ಮಸ್ಟ್ ಬಿ ಕಿಲ್ ಅಂತ ಹೇಳಿ ಅದನ್ನ ಒಲ್ಲಿಕೆ ಮತ್ತೆ ಓಲನ್ನು ಹಾಕಿರ್ತೇನೆ. ಡೋಂಟ್ ಫೀಲ್ಡ್ ಸೈಬರ್ ಆಸುರ ಅಲ್ಲ, ಯಾವತ್ತೂ ಕೂಡ ಸೈಬರ್ ಅದನ್ನು ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಬಿಟ್ಟರೆ ಅದನ್ನು ನಾವು ರಾಕ್ಷಸರಾಗಿ ಬಳಸ್ಕೊಂಡು ಎಷ್ಟೋ ವೀಡಿಯೋಗಳು ಹಾಗೆ ಯಾವುದೇ ಬೇಕಾದ ಕಾಣಿ ಅವ್ರಿಗೆ ತಲುಪುವ ತನಕ ಶೇರ್ ಮಾಡಿ. ಕಳೆದ ವರ್ಷ ಯಾರಿಗೆ ಒಂದು ಕಾಯಿ ಇದೆ ತಮ್ಮ ದೋಸ್ತಿಯೊಬ್ಬ ಪಟ್ಟ ತೆಗೆದು ಈ ಕಾಯಿಯನ್ನು ಮಂಜಣ್ಣಿಗೆ ಸಿಗೋ ತನಕ ಶೇರ್ ಮಾಡಿ. ಮಂಜಣ್ಣ ಬೆಂಗಳೂರಿಗೆ ಹೋಗಿ ಕಾಟದನ್ನು ಯಾರೂ ಇಲ್ಲ, ಮಂಜಣ್ಣಿದ್ದಾರೆ ಬೆಂಗಳೂರು ಮೇಯರಲ್ಲಿ ಗಾಡಿ ಹಾಕಿಕೊಳ್ತಾರೆ. ಅದಕ್ಕೆ ಆ ವಾಟ್ಸಪ್ ಕೆಲವೊಂದು ವಿಡಿಯೋ ಆಡಿಯೋ ಬಂದದ್ದೇ ಹೋಗ್ದಾರೆ, ಸ್ವಲ್ಪ ಜಾಗ್ರತೆಯಿಂದ ಕೂಲಂಕುಷವಾಗಿ ಕಂಡು ಅದು ಹೌದಾ ಅಲ್ಲದ ಒಂದು ಹೇಳಿ ಆ ಕಾಯಿ ಕೊಡಿಸಿದ್ರೊಳಗೆ ಕೈ ಬರ್ತದೆ ಅದು ಬೆಂಗಳೂರಿಗೆ ಹಾಕುವ. ಅದಕ್ಕೆ ಅದು ಹೌದಾ ಅಲ್ಲದಾ ಕಂಡು ನಾವು ಅದನ್ನು ಶೇರ್ ಮಾಡಿಬಿಟ್ರೆ ಸುಮ್ಮನೆ ವಾಟ್ಸಪ್ಗೆ ಏನೋ ಬಂತು ಇದು ಮಾಡ್ತಲ್ಲ. ಮತ್ತೆ ಕೆಲವು ಸರಿ ವಾಟ್ಸಪ್ ಗ್ರೂಪ್ಗೆಲ್ಲ ಚರ್ಚೆ, ಮತ್ತು ವಾಟ್ಸಪ್ ಗ್ರೂಪಿಗೆಲ್ಲ ಹೆಸರು ಗೊತ್ತಿತ್ತು. ಈಗ ಗೆಳೆಯರ ಬಳಗನ ಹೈಕಮ್ದಲ್ಲ, ಕುಂದಾಪುರ ಗೆಳೆಯರ ಬಳಗ ಅದೆಲ್ಲ ಇತ್ತು ತೊಂದರೆ, ಕಾರ್ಟೂನಿಸ್ಟ್ ಬಳಗ ಅದೆಲ್ಲ ತೊಂದರೆ. ದೇವ್ರ ಹೆಸರು ಹೈಕಂಡ್ರೆ ಅದನ್ನ ಬೇರೆ. ನಾವು ಮರಳು ಚಿಕ್ಕ ಫ್ರೆಂಡ್ಸ್, ಒಬ್ಬರಿಯ ಫ್ರೆಂಡ್ಸ್, ನಾವು ಒಬ್ಬರಿಗೆ ಫ್ರೆಂಡ್ಸಾ ಅಲ್ಲ ಕಾಮ 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 ತಲ್ ಕುಡ್ತಾ ಫ್ರೆಂಡ್ಸ್, ಕೈಗುಳಿ ಫ್ರೆಂಡ್ಸ್, ಮಾಕಳ್ತಿ ಫ್ರೆಂಡ್ಸ್, ಮಲಸಾವರಿ ಫ್ರೆಂಡ್ಸ್, ಆಮೇಲೆ ಬಾಗಲ ಬೊಬ್ಬರಿಯ ಫ್ರೆಂಡ್ಸ್, ಗೈಡಿ ಶಿವರಾಯ ಫ್ರೆಂಡ್ಸ್, ದೇವ್ರಿ ಫ್ರೆಂಡ್ಸ್ ನಾವ ಅಲ್ಲ ದೇವ್ರ ತಣಿ ತಣಿ ದೇವ್ರಿ ಫ್ರೆಂಡ್ಸ್ ಆಯ್ತಾ ತೊಳಸಿ ಅದ್ರ ತಂದು ಮಾಯಲ್ಲಿ ಬಿಟ್ಟಲ್ಲಿ ಹೊಯ್ಕ ಕಾಯ್ ಬರ ದೇವ್ರಿ ಹೇಗಳಿಗೂ ಫ್ರೆಂಡ್ಸ್ ಆಗ್ತಿಲ್ಲ. ನಾವು ದೇವ್ರಿಗೆ ಹೇಗಳಿಗೂ ನಾವು ಭಕ್ತರಾಗದು. ಅದಕ್ಕೆ ಯಾವುದೇ ವಾಟ್ಸಪ್ ಏನೇ ಗ್ರೂಪ್ ಮಾಡಲಿ ಅದನ್ನು ನಾವು ಆಲೋಚನೆ ಮಾಡ್ಕೊಂಡ ಈಗ ಒಬ್ಬರಿಯ ಭಕ್ತರು ಮರಳು ಚಿಕ್ಕ ಭಕ್ತರು ಹೀಗ ಅದನ್ನು ಹಾಕಕ್ ಬಿಟ್ರೆ ಅದನ್ನು ವ್ಯತಿರಿಕ್ತವಾಗಿ ಎಂತದ ಹಾಕುದ ಕಡೆ ನಾಳೆ ಎಂಟನೇ ಗ್ರೂಪ್ ಕಡೆ ಗ್ರೂಪ್ ಅಲ್ಲೆಲ್ಲ ಚರ್ಚೆ ಹಾಕ ಕಡೆ ಹೇಳೋದನ್ನ ಹಾಕಿ ಮೊದಲು ಹೇಳೋದನ್ನ ಹಾಕಿಬಿಡಿ ವಾಟ್ಸಪ್ ಹಂಗೆ ಇವ್ರು ಹಿಂಗಂದ್ರೆ ನೆಲೆ ಕಡೆ ಹೋದ್ರೆ ನಗೆ ಹಾಕೋದು ಬೇಡ. ಮತ್ತೆ ಆ ಕಡೆ ನಾನು ಒಂದ್ಸರಿ ನಮ್ಮ ಹೆಂಡತಿ ಸುದ್ದಿ ಮಾತಾಡಿ ಸಿಕ್ಕ ಬಿದ್ದು ಹೋಗಿದ್ದೀನಿ ಮಾತಾಡೋದು ಮಾತಾಡಿ ಹೆಂಡತಿ ಸುದ್ದಿ ಮಾತಾಡೋದು ಅವ್ರು ಫೋನ್ ಸ್ವಿಚ್ ಆಫ್ ಆದಾಗ ಅಂತ ಅವ್ರು ಅರ್ಧ ತೆಗೆದೇ ಹಾಕೋದು. ಏ ದೇವ್ರೆ ಮನೆ ವಾಪಸ್ಸಿನ ಗಲಾಟೆ ಕಂಡ್ರೆ ಕಡೆ ನಮ್ಮ ಮೂರು ದಿವಸ ಮನೆ ಕಳಿಸ್ತೀನಿ ತೆಗೆದು ಅವ್ರು ನಾನೆಂತ ಹೇಳುತ್ತೆ ಅಲ್ಲಿ ನಮ್ಮ ವಾಪಸ್ಸಿನ ಎಂಥದ್ದೆಲ್ಲ ಈ ಕಂಡಿದ್ದು ಸದ್ಯ ನಾನು ಮೋದಿ ಅಂತ ಮಾತಾಡುವಂತವ್ರು ಎದುರು ಮೊದಲೆಲ್ಲ ಮತ್ತೆ ಮಾತಾಡ್ತಿದ್ದೆ ಯಾರು ಜಾಗ್ರತೆ ವಾಟ್ಸಪ್ಗೆ ಹಾಕ್ತಾರೆ ನಾನು ಇವತ್ತವ್ರು ಪುಣ್ಯಸ್ತ್ರೀ ಬರಲಿಲ್ಲ ಬೇಕಾದಷ್ಟು ಮಾತಾಡ್ತೇನೆ ನಾನು ಯಾರು ವಾಟ್ಸಪ್ಗೆ ಕಳಿಸ್ಬೇಡಿ. ಅದಕ್ಕೆ ಫಾಸ್ಟ್ ಆಗ್ತದೆ ಮಾತಾಡುತ್ತೆ ಸಮಾಡ್ತದ ಸರಿ ಫಾಸ್ಟ್ ಆಗಿ ಹೇಳಿ ನಂಗೆ ಗಡಿ ಬಿಡಿ ಅಂತ ಹೇಳಿಲ್ಲ ಈ ಕುಂದಾಪ ಕನ್ನಡ ಬಗ್ಗೆ ಬರ್ಬೇಕು ಮಾತಾಡ್ತಾ ಹೋಗ್ತದೆ ಅಂದ್ರೆ ಕೆಲವೊಂದು ಶಬ್ದ ಇಲ್ಲಿ ವ್ಯಂಜನ ಇರೋದ್ರಿಂದ ಪಟ್ 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 ಮುಗಿಸ್ತಾ ಹೋಗ್ತದೆ ಇಲ್ಲಿ ಮಾತಾಡ್ತಾ ಹಾಕುವಾಗ ವಾಟ್ಸಪ್ ಗ್ರೂಪ್ ಮಾಡೋದು ಕೆಲವರು ರಾತ್ರಿ ಗಂಟೆಗೆ ಎಲ್ಲ 7 ಗಂಟೆ ಮೇಲೆ ಎಚ್ಚರಿಕೆ ಆಗ್ತದೆ ವಾಟ್ಸಪ್ ಆನ್ ಮಾಡೋದು ಆನ್ ಮಾಡೋದು ಒಳ್ಳೆ ಅದ್ರಂಗೆ ಕೆಲವರದೆಲ್ಲ ಅದ್ರೊಳಗೆ ಗಲಾಟೆ ನಾನು ಲೆಫ್ಟ್ ಆಗ್ತೆ ಎಲ್ಲಿ ಲೆಫ್ಟ್ ಆಗ್ತದೆ ಎಲ್ಲಿ ಗಡಿಪ ಆಗ್ತದೆ ಅಲ್ಲ ದೇಶ ಬಿಟ್ಟು ಮಾತ್ರ ಎಲ್ಲಿ ಮನೆ ಬಿಟ್ಟು ಮಾತ್ರ ಅವನ್ನ ರಿಮೂವ್ ಮಾಡಿ ಅಡ್ಮಿನ್ ನೀವು ಎಲ್ಲಿದ್ದೀರಿ ಕೂಡಲೇ ರಿಮೂವ್ ಮಾಡಿ ಎಂತದೆ ಆಗಳಿಗೆಲ್ಲ ಗಲಾಟೆ ಗೇಣಿ ಕೊಡ್ತಿದ್ದಾರೆ ಗೇಣಿ ಗದ್ದಿ ತಪ್ಪಿಸಿ ಅವನಿಗೆ ಅಂದ ಅವನ್ನ ರಿಮೂವ್ ಮಾಡಿ ನಾವು ರಿಮೂವ್ ಮಾಡಿ ಯೂತಕಂತ ಕುಳಿಗೆ ವಾಟ್ಸಪ್ ನಾವು ಲೆಫ್ಟ್ ಆಗಿದೆ ನಂಗೆ ಆ ಗ್ರೂಪ್ ಆಗಿಲ್ಲ ನಾನು ಲೆಫ್ಟ್ ಆಗಿ ಲೆಫ್ಟ್ ಹತ್ತಲ್ಲ ಮರ ಹೋಗಿ ನಿಮ್ಗೆ ವಾಟ್ಸಪ್ಪೇ ತಪ್ಪಣೆ ಮೇವರಿ ಬರೀ ಹಾಕಿ ನಮಗೆ ಅದು ಮತ್ತೆ ನಾ ಲೆಫ್ಟ್ ಆಗಿದೆ ಅಲ್ಲ ಅವನಿಗೆ ಕರ್ಕ ಬನ್ನಿ ಇಲ್ಲ ಅದು ಸಾಧ್ಯವೇ ಇನ್ನು ನಾವು ನಮ್ಮ ಗ್ರೂಪಿಗೆ ಆಡ ಅಪ್ಡೇ ಬೇಡ ಇವರೇ ಲೆಫ್ಟ್ ಆಗಿದೆ ಲೆಫ್ಟ್ ಅಲ್ಲ ವಾಪಸ್ ಕರ್ಕ ಬಪ್ಪು ತೆಗೂ ಅದೇನು ತೋರಿಸಿದ್ರೆ ಆಫೀಸಿಗೆ ಹೋಯ್ಕ ವಾಟ್ಸಪ್ ಅಲ್ಲ ವಾಟ್ಸಪ್ ಗ್ರೂಪಿಗೆ ಸೇರಿಸ್ಕರೋದೇನು ತೊಂದಿದೆ ಈಗ ಎಂತ ಆ ಆರ್ ಟಿ ಸಿ ಐತೆ ನಮ್ದು ಹಂಗೇನಿಲ್ಲ ವಾಟ್ಸಪ್ ಗ್ರೂಪಲ್ಲಿ ಯಾವುದೇ ಬರಲಿ ಇವ್ರೆ ಅದನ್ನು ಆದಷ್ಟು ಇದು ಫೇಕ್ ನಿಮಿಷ ಅಥವಾ ನಮ್ಮೂರಿನ ಯಾರಿಗಾದ್ರು ಗೊತ್ತಿದ್ದವರಿದ್ರೆ ಅನುಭವದಲ್ಲಿದ್ದರೆ ಸರ್ ಇದು ಸಾಧ್ಯವ ಈಗ ಅಪ್ಪು ಸಾಧ್ಯವಾಗಿ ಅಂದ್ಕೊಂಡು ಇದು ಮಾಡಿ ಯಾಕಂದ್ರೆ ನಾವು ಕೆಲಸ ಸುಮ್ಮನೆ ಒಂದು ಪಟನ್ನ ಪಟ್ಟ ಅಂದರೆ ವಾಟ್ಸಪ್ ಯಾವುದು ಹಾಕಿಬಿಡುತ್ತೆ ಅಲ್ಲಿ ಯಾವುದೋ ಒಂದು ಪಟ ಬೇಕಿರುತ್ತೆ ಆದರೆ ಆ ಪಟ ತೆಗೆದು ಹಾಕೋ ದಿನ ಬಹುಶಃ ಕಾಲೇಜಿಗೆ ಕಾಯ್ತಾ ಇರುವ ಯಾವುದೋ ಹುಡುಗಿಯೋ ಅಥವಾ ಅಪ್ಪ ಅಮ್ಮನಿಗೆ ಕಾಯ್ತಾ ಇದ್ದ ಹುಡುಗಿಯೋ ಅಂಗಡಿ ಎಂದು ಐಟಮ್ ತಗೊಂಡು ಹುಡುಗಿ ಪಟ ಎಲ್ಲರೂ ಸೈಡಿಗೆ ಇತ್ತಂತಾರೆ ನಮಗೆ ಗೊತ್ತಿಲ್ಲ ಅಕಸ್ಮಾತ್ ಆ ಪಟ ಹೋಗ್ಬಿಡುತ್ತೆ ನಮ್ಗೆ ಯಾವುದೋ ಮರದ ಚಿತ್ರವೋ ಯಾವುದೋ ಬೋರ್ಡ್ ಹೆಚ್ಚು ಕಡಿಮೆ ಅಂತ ಪಟತೆ ಗೊತ್ತು ಒಂದು ಹುಡುಗಿ ಪಟ ಕ್ಯಾಚ್ ಆಯ್ತು ಅಂತ ಮಾಡಿ ಅದು ಹೋಯ್ 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 ಎಲ್ಲೆಲ್ಲ ಹೋಯ್ ಎಲ್ಲೆಲ್ಲ ಹೋಯ್ ಕಡಿಗೆ ಅದು ಯಾರೋ ಒಬ್ಬ ಬೇಗ ಬೆಳೆದಿದ್ದು ಅಧಿಕ ಪ್ರಸಂಗಿ ಕೈಗೆ ಸಿಕ್ಕರೆ ಆ ಬೋರ್ಡಿಂಗ್ ಪಟ ತೆಗೆದ ಹುಡುಗಿ ಪಟ ಮಾತ್ರ ತೆಗೆದು ಅದನ್ನು ಬೇಕಾದ ಬೇಡದಿದ್ದ ರೀತಿಯಲ್ಲೆಲ್ಲ ಮೆಸೇಜ್ ಬರೆದು ಹಾಕುವಂತ ಸಮಾಜ ಇವತ್ತಿರ್ತೇವೆ. ಅದಕ್ಕಾಗಿ ದಯವಿಟ್ಟು ನೀವೆಲ್ಲಾದ್ರೂ ಒಂದು ಪಟ ತೆಗೆದು ಕ್ಯಾಚ್ ಮಾಡೋದಿದ್ರೆ ಈ ನಾ ತೆಗೆದಿನ ಕವರ್ ಆದ ಹುಡುಗಿ ನನ್ನ ಅಕ್ಕ ಆಗಿದ್ರೆ ನನ್ನ ಅಮ್ಮ ಆಗಿದ್ರೆ ನನ್ನ ತಂಗಿ ಆಗಿದ್ರೆ ನಾನು ಇದನ್ನು ಹಾಕ್ತಿದ್ದ ಅಂತೇಳಿ ಎಣಿಸ್ಕೊಂಡ್ರೆ ಇವತ್ತು ಯಾವ ಹೆಣ್ಣು ಮಕ್ಕಳಿಗೆ ಎಲ್ಲಿಯೂ ಕೂಡ ಅವಮಾನ ಆಗುವುದಿಲ್ಲ. ಅದಕ್ಕಾಗಿ ವಾಟ್ಸಪ್ಪಲ್ಲಿ ಯಾವುದೇ ಪಟ ಹಾಕೋದು
ನಾವು ಹಿಂದೆ ಮುಂದೆ ಅದನ್ನ ಅದು ಹಿಂದೇನು ಮುಂದೇನು ಕವರ್ ಮಾಡ್ಕೋದೆಲ್ಲ ಕವರ್ ಮಾಡ್ಕೊಂಡು ಹಾಕಿರ್ತೇವೆ. ಯಾಕಂದ್ರೆ ನಮ್ಮ ನಾವು ಯಾವತ್ತೂ ಗಂಡಸರು ಎಷ್ಟೇ ಬುದ್ಧಿವಂತರಂದ್ರು ಗಂಡಸರು ಬುದ್ಧಿವಂತರಲ್ಲ. ಇವತ್ತು ನೀವೇ ಕಾಣಬೇಕಾರೆ ಎಷ್ಟೇ ಮಕ್ಕಳ ಹತ್ರ ನಾವು ಶಾಲೆಗೆ ಸ್ತ್ರೀಲಿಂಗ ಪುಲ್ಲಿಂಗ ಕೇಂದ್ರ ಮಕ್ಕಳು ಹೇಳುವುದೇ ಇದೆ, ಯಾವುದು ಫೇರ್ ಅಂಡ್ ಲವ್ಲಿ ಸ್ತ್ರೀಲಿಂಗ, ಫೇರ್ ಅಂಡ್ ಹ್ಯಾಂಡ್ಸಮ್ ಪುಲ್ಲಿಂಗ. ಮಕ್ಕಳ ಬಾಯಿ ಹೌದು ಗಂಡ ಗಂಡ ಹೆಂಡತಿ ಅದು ವಿರುದ್ಧ ಪದ. ನೀವು ಯಾವುದನ್ನೇ ಕೇಳಿ ಬಾಣಿ ಕಟ್ಟಿ ಸ್ತ್ರೀಲಿಂಗ, ಮರಣ ಕಟ್ಟಿ ಪುಲ್ಲಿಂಗ, ಬಾಣಿ ಕಟ್ಟಿ ಹಿಂದೆ ಹೋಗಿ ಮಾತಾಡೋದು, ಮರಣ ಕಟ್ಟಿ ನಾವು ಗಂಡ ಮಾಡೋದಾ? ಮಕ್ಕಳ ಹತ್ರ ಏನು ಬೇಕಾರೆ ಈಗ ಸ್ತ್ರೀಲಿಂಗ ಈಗ ಪಾಠಕ್ಕೆ ಯಾವುದೇ ಪಾಠ ಬೇಕಾ ಅದು ಹಾಗೆ ಆ ಮಕ್ಕಳದಲ್ಲ ಇರಲಿ ಅದು ಎಂಥದ್ದೇನೋ ಗೊತ್ತಿಲ್ಲ. ಹಾಗೆ ಆ ಶಾಲೆಯಲ್ಲಿ ಮಕ್ಕಳದಲ್ಲಿ ಈಗಿನ ಪಾಠ ಪ್ರವಚನ ಎಲ್ಲ ಮೊದಲೆಲ್ಲ ನಮಗೆಲ್ಲ ಕೆಲವೊಂದು ಪಾಠಗಳು ಎಷ್ಟು ನೀತಿ ಹೇಳುವಂಥದ್ದು ಎಷ್ಟು ಮೌಲ್ಯ ಇದ್ದಿತ್ತು ಕೇಂದ್ರ ಅದನ್ನು ಹೇಳ್ತಾ ಹೇಳ್ತಾ ನಮಗೆ ಓ ಇದು ಹೀಗಿತ್ತೇನು ಹೀಗಿತ್ತೇನು ಅಂತ ಅನ್ಸುತ್ತೆ. ಈಗ ಎಷ್ಟೊಂದು ಪಾಠ ಆಗ್ತೇನೋ ಅಂತ ಮಕ್ಕಳ ತಾವು. ಯಾಕಂದ್ರೆ ಯಾವತ್ತು ಮಕ್ಕಳ ಕೈಯಲ್ಲಿ ಟೀಚರ್ಸಿಗೆ ಒಂದು ಹೊಡೆಯುವ ಪೆಟ್ಟನ್ನು ಅಥವಾ ಅಧಿಕಾರವನ್ನು ವಾಪಸ್ ತಗೊಂಡ್ರು ಆಗಳಿಗೆ ಈ ಸಮಾಜ ಅಥವಾ ಶಾಲೆ ಅನ್ನೋದು ಚೂರು ಶಿಸ್ತಿಂದ ಹೊರಗುಳಿತು ಅಂತೇಳಿ ಅರ್ಥವೇ. ದಯವಿಟ್ಟು ಯಾವುದೇ ಮಾಸ್ಟರ್ ಒಂದು ಮಕ್ಕಳಿಗೆ ಬಡಿದಂತಾರೆ ಒಂದು ಚೂರು ನೋವು ಹೆಚ್ಚಾಗಿದ್ರು ದಯವಿಟ್ಟು ಮಕ್ಕಳ ಎದುರು ಬಂದು ಮಾಸ್ಟ್ರಿ ಕೇಳ್ಬಿಟ್ಟು ಏನು ಮಾಡ್ತಾರೆ ನಮ್ಮ ಮಗನಿಗೆ ಹೊಡೆದ್ರಿ ಅಂದರೆ ಮತ್ತೆ ಯಾರಿಗೆ ಹೊಡೆದು ನಾವೇ ಬೈದೆ ಮನೆಗೆ ಅಪ್ಪನಂತ ಹೋಗಿ ಯಾಕೆ ಮಾಡೋದು ಅವರು ಕೆಲವು ನಿಮ್ಗೆ ಗೊತ್ತಿಲ್ಲ ಶಾಲೆ ನಮ್ಮ ನಾವೇ ಶಾಲೆ ಕಾಣುತ್ತೆ. ಬೆಳಗ್ಗೆ 9:00 ಶಾಲೆ ಬಸ್ ಬಂದರೆ ಸಾಯಂಕಾಲ 4 ಗಂಟೆ ಮಕ್ಕಳ ಬಸ್ ಹತ್ತಿ ಹೋಗಲು ನಮ್ಗೆ ಒಂದು ಕೂಡ ಮೈ ಹಿಡಿದಿಲ್ಲ ಶಾಲೆ ದೇವರಣ್ಣ ಎಲ್ಲ ಹೇಳಿದ್ರೆ ಅಂದರೆ ನೀವು ಊರಿಗೆ ಬಂದ್ರೆ ತುಂಬ ಹಾಳಾಗಿ ಹೇಳಿದ್ರೆ ಈ ಮಕ್ಕಳು ಹೈಕಂತೀರಾಗಲಿ ಸದ್ಯಕ್ಕೆ ಮನೆಗೆ ಒಂದು ಹಿಡಿದಿದ್ದೇ ಕಷ್ಟ ಶಾಲೆ 300-400 ಭಾಳ ಕಷ್ಟ. ಅದಕ್ಕೋಸ್ಕರ ಎಲ್ಲರೂ ಮಕ್ಕಳು ಒಂದು ಚೂರು ಏನೋ ತಪ್ಪು ಮಾಡ್ತಾರೆ ಮಾಸ್ಟರ್ ಒಂದು ಚೂರು ಬೈದ್ರಂತ ದಯವಿಟ್ಟು ಶಾಲೆಗೆ ಹೋಗಿ ಮಕ್ಕಳೆದ್ರೆ ಮಾಸ್ಟರ್ನ ಏನೂ ಕೇಳ್ಬೇಡಿ. ಮಕ್ಕಳು ಕರೆದು ಸರ್ ಹೀಗಾಯ್ತು ಬರಲ್ಲ ಅಂತ ಹೇಳಿ ಅಲ್ಲಿ ತಪ್ಪು ಒಪ್ಪು ಎಲ್ಲ ಗೊತ್ತಾಗ್ತದೆ. ಯಾವತ್ತೂ ಟೀಚರ್ಸ್ ಕೈಯಿಂದ ಶಿಕ್ಷಕರ ಕೈಯಿಂದ ಮಕ್ಕಳಿಗೆ ಜೋರು ಮಾಡುವ ಬುದ್ಧಿ ಹೇಳುವ ಒಂದು ಯಾವುದು ಆ ಒಂದು ಅವಕಾಶ ತಪ್ಪಿ ಹೋಯಿತು. ಅದಕ್ಕೋಸ್ಕರ ಕೆಲವೊಂದು ವ್ಯತಿರಿಕ್ತವಾದದ್ದನ್ನು ನಾವೀಗ ಮಕ್ಕಳ ತನಕ ಮೊದಲು PUC ಡಿಗ್ರಿಯಲ್ಲಿ ಏನು ನಾವು ಕಾಣ್ತಾ ಇತ್ತು ಅದು ನಿಮ್ಮ 7ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳಿಗೆ ಕಾಮಂತು ಇತ್ತಿವ ಎಷ್ಟೋ ಉದಾಹರಣೆ ಇತ್ತಿವ ಎಷ್ಟೋ ಉದಾಹರಣೆ. ನಿನ್ನ ಅಮ್ಮನಿಗೆ ಎಂತ ಅಂದ ನೀನು ಇಂಗ್ಲೀಷ್ ಹಿಂಗೆ ಮಾಮ್ ಅಮ್ಮನಿಗೆ ಮಾಮ್ ಚಿಕ್ಕಮ್ಮನಿಗೆ ಮಿನಿಮಮ್ ದೊಡ್ಡಮ್ಮನಿಗೆ ಮ್ಯಾಕ್ಸಿಮಮ್ ಎಲ್ಲಿ ಇದೆ ಮಕ್ಕಳದ್ದು ಅಲ್ಲ ಇದು ಮಿನಿಮಮ್ ಮಾಮ್ ಮಾಮ್ ಅಂದ್ರೆ ಅದು ನಾವು ಏನೋ ಅಮ್ಮ ಅನ್ನೋದನ್ನ ಆಚೀಚಿ ಮಾಡ್ಕೊಂಡು ಮೊನ್ನೆ ಒಬ್ಬ ಬಂದ್ಕೆ ಅಂತ ಮಮ್ಮಿಯಲ್ಲಿ ಮಮ್ಮಿ ಈಜಿಪ್ಟಿನ ಪಿರಮಿಡ್ ಹೆಣ ಬೇಕಿ ಹೋಗಿ ಕಾಣಂದ್ರೆ ಅದಕ್ಕೆ ಎಲ್ಲೇ ಆದರೂ ಕೂಡ ಮಕ್ಕಳಿಗೆ ಮೊದಲು ಮೂಲ ಭಾಷೆ ಕಲಿಸಕ್ಕಾಗುತ್ತೆ. ಆ ಮಾತೃಭಾಷೆ ಅನ್ನೋದು ಸರಿಯಾಗಿ ಹೃದಯದಲ್ಲಿ ಕೂತು ತಂತಾರೆ ಯಾವ ತಪ್ಪಿಗೂ ಅವಕಾಶ ಸಿಗುವುದಿಲ್ಲ. ಈ ಸ್ಪೂನ್ ಫೀಡಿಂಗ್ ಆದ ಕೂಡಲೇ ಎಲ್ಲೋ ಏನೋ ಎಲ್ಲೇನೋ ಆಟೆ ಹೊತ್ತೆ ಇರುತ್ತೇವೆ. ಇಲ್ಲಿ ಇವುಗಳು ಬೇಕಾದಂತೆ ನಾನು ಆಗಲೇ ಹೇಳಿದೆ ಎಲ್ಲಿಯೂ ಕೂಡ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಬಾರ್ದು ಅಥವಾ ನಾವು ಪಟ ತೆಗೆದು ಹಾಕುವಾಗ ಅಂತ ಹೇಳಿ ಮತ್ತೆ ಹೆಣ್ಣು ಮಕ್ಕಳೇ ಸ್ವಲ್ಪ ಸಮಾಜದಲ್ಲಿ ಜಾಗ್ರತೆ ಹೆಚ್ಚು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಜಾಗ್ರತೆ ಹೆಚ್ಚು. ಇದು ಎಲ್ಲಿ ಬೇಕಾದರೂ ಚಿಕ್ಕ ಮಾಡಬೇಡಿ ಮಾರ್ರೆ ಯಾರು ನೀವು ಒಂದು ಗುಣಸಾಯ ಹಾಗೆ ಹೇಳುವುದಕ್ಕೆ ಹೇಳ್ಬೇಡಿ. ಹೌದು ನಾವು ಹೇಳುದು ಇದು ಸತ್ಯ ಎಲ್ಲಂದ್ರೆ ಎಲ್ಲೇ ಕಾಣಬೇಕಾರೆ ಈ ಟಿವಿಯಲ್ಲಿ ಯಾವುದೇ ಸೋಪ್ ಅಡ್ವರ್ಟೈಸ್ಮೆಂಟ್ ಬರಲಿ ಸಾಬನ್ ಯಾವುದು ಲಕ್ಸ್ ಸಿನಿಮಾ ಸಿನಿಮಾ ತಾರೆಯರ ಸೌಂದರ್ಯದ ಸಾಬೂನು ಲಕ್ಸ್ ನಿಮ್ಮ ಮೈಕಾಂತಿ ಎರಡಲು ಡೌಸು ನಿಮ್ಮ ತ್ವಚೆಯಿಂದ ಪ್ರಾಯ ಗೊತ್ತೇ ಆಗುವುದಿಲ್ಲ ಸಂತು ನಿಮ್ಮ ತ್ವಚೆಯ ಆ ಮುಖಕಾಂತಿ 6 ವಾರಗಳಲ್ಲಿ ಬೆಳಗಬೇಕೇ ಯಾವುದು ಫ್ಯಾರ್ ಅಂಡ್ ಲವ್ಲಿ ಮತ್ತೊಂದು ಯಾವುದು ನೀಮಾ ರೋಸ್ ಗೋದ್ರೇಜ್ ಮತ್ತೊಂದು ಚಂದ್ರಿಕ ಹಮಾಮ ಮೆಡಿಮಿಕ್ಸ್ ಅವು ಇವು ರೆಕ್ಸೋನ ಪೂರ ಸಾಬನ್ ಅಡ್ವರ್ಟೈಸ್ಮೆಂಟ್ ಸೋಪ್ ಅಡ್ವರ್ಟೈಸ್ಮೆಂಟ್ ಇಪ್ಪದೇ ಹೆಂಗೆ ಸರ್ ನಮ್ಮ ಗೊಡಸರಿಗೆ ಇಲ್ಲಿಯ ಕಾಂತಿ ಬೆಕರಿನ ದುರ್ಗಂಧವೇ ಡೆಟಾ ನಮ್ಮನೆ ಮರ ಕಟ್ಟಿ ಮಾಡಿ ಬಾ ಅಡಿಗೆ ಮರಕ್ಕೆ ಎಣ್ಣೆ ಹೊಡೆದು ಬಾ ನಿಮಗೆ ಖುಷಿ ಆಗಿಕಲ್ಲ ಒಂದು ಅಂಗಡಿಗಾರು ಒಂದು ಸಾಬೂನ್ ನಮಗಿದ್ರೆ ಹೇಳಿ ಅಂಗಡಿಗೆ ಏನು ಸಾಬೂನು ಮಾರ್ಕೊಳ್ಳಿ ಯಾರಿಗೆ ಮನೆಯಲ್ಲಿಗ ನಿಮಗ ನಿಮ್ಗಾರಂದ್ರೆ ಒಂದು ಕೆಂಪು ಲೈಫ್ ಬಾಯೋ ಯಾರು ಕೊಡ್ತಿ ಕೊಡ್ತು ಅದು ನಿಮ್ಮ ಮನೆಯವರಿಗ ಅವ್ರಿಗಿದ್ರೆ ಆತಿಲ್ಲ ಮಾರ್ಗ ಅವ್ರಿಗೆ ನಾಳೆ ಇದು ಸ್ಟಾಕ್ ಇಲ್ಲ ನಾಳೆ ಬರ್ತದೆ ಅಂತ ಅಂಗಡಿಗೆ ಹೇಳಿಬಿಟ್ರು ಅವ್ರಿಗೆ ಗೊತ್ತಿತ್ತದ ಮತ್ತೆ ಎಲ್ಲರೂ ಹಾಗೆ ಅವರು ಸ್ತ್ರೀ ಪ್ರಧಾನ ಅಂತೇಳಿ ನಾವು ತಿಳ್ಕೊಂಡು ಪುರುಷ ಪ್ರಧಾನ ಆಗಲಿ ಆಯ್ತು ಬಿಡಿ ಈಗ ಎಲ್ಲರೂ ಸಮಾನ ಇರ್ತದೆ ಈಗ ಬೇಕಾದ ನೀವು ಯಾವುದು ಯಾರು ವೈಕಾಣಿ ಗಣಿಸಿರ್ತಾರೆ ಕುಲವದ್ದು ಅವು ಇವು ನಮ್ಮನೆ ಇವರಾಣಿ ಪಾರು ಗೀರು ಚೀರು ಒಂದೆಡೆ ಸುರ ಎಲ್ಲ ಆಗಲಿಗೆ ನಾವು ಪರೀಕ್ಷೆ ಮಾಡಿಕೊಂಡು ಗಂಡಸರಿಗೆ ಧಾರಾವಾಹಿ ಇಲ್ಲ ನಡೆ ಕಾಪತ್ತಿನ 8 ಗಂಟೆಗೂ ಏನೋ 7 ಕಾದಂಬಕ್ಕೂ ಅವಳು ಚಾನಲ್ ಚೇಂಜ್ ಮಾಡಕ್ಕೂ ತಡ ಸೇರಿ ಅದು ಸೇರಿ ಗಂಡಸರ ಧಾರಾವಾಹಿ ಅದು ಎಂತ 8 ಗಂಟೆ ಹಾಕಂದ್ರೆ ನಮ್ಮ ಗಂಡಸರಿಗೆ ಹಿಡುವುದ ಸೇನಿ ಹೊಟ್ಟೆ ಗೊತ್ತಾಗಿಲ್ಲ ಮಾತಾಡೋದಿಲ್ಲ ಎಲ್ಲರೂ ನೀವು ಕಂಡ್ರೆ ಅದು ಕತ್ತಿಗ ಗಂಡ ಅಂದ್ರೆ ಎಲ್ಲರೂ 6 ಗಂಟೆ ಮೇಲೆ ನೀವು ತರಕಾರಿ ಅಕ್ಕ ಮೀನು ಅಂದ್ರೆ ತಗೊಂಡು ಆದ್ರೆ ಮೀನು ತಂದರಿ ನಿಮ್ಗೆ 3 ಜನಕ್ಕೆ ಮನ್ ಕಟ್ಟಿ ಗತಿ ಹೌದಾ ಸುಳ್ಳ ಕಾಣಿ 6 ಗಂಟೆ ಮೇಲೆ ನಾವು ತಗೊಂಡು ನೀವು ಮಾತಾಡ್ತೀವಿ ಶುರುವಾಗಿರುತ್ತೆ ಧಾರಾವಾಹಿ ಬಹಳ ಸೀರಿಯಸ್ನೆಸ್ ಮನೇನಿಲ್ಲ ಈ ಆಗಲಿಗೆ ನಮ್ಗೆ ಬಾರ್ಬರ್ ಬ್ರಿಜ್ ತುಂಡಾದ್ರೂ ಅಷ್ಟು ಮಂಡಿ ವಿಷಯ ಇಲ್ಲ ಕೆಲವು ಹೆಂಗಸರಿಗೆ ಮಳೆಗಾಲದಲ್ಲಿ ಮೊಟ್ಟೆ ಅಡಿ ಬಿದ್ದು ಕೇಬಲ್ ತುಂಡಾಡ್ಸ ದೇವ್ರೆ ಆಫೀಸ್ ಹತ್ರ ಕಾಣ ಕೇಬಲ್ ಇಲ್ಲ ಕೇಬಲ್ ಇಲ್ಲ ಕೇಬಲ್ ಫೋನ್ ಸ್ವಿಚ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರೆ ಮತ್ತೆ ಅವ್ರ ಮನೆ ಕಳ್ಸ
ಇಲ್ಲೇ ನಡ್ಕಂಬ ಬರೀ ಅದರದ್ದೇ ಜೀವನ ಆಯ್ತು ಅಂತ ಮಾತ್ರ ಅಡಿಕೆ ಎಲ್ಲಾ ಧಾರಾವಾಹಿ ಅವು ಇವು ನಮ್ಮನೆ ಯುವರಾಣಿ ಮತ್ತೆ ಪದ್ಮಾವತಿ ಅದು ಇದು ಚಿತ್ರಾವತಿ ಎಲ್ಲ ಧಾರಾವಾಹಿ ಆದ್ಮೇಲೆ ಇನ್ನು ಒಂದು ಧಾರಾವಾಹಿ ಬಂತೆ ಗೋಡೆ ಶ್ರೀಗೋಸರಿ ನಾನು ಅದನ್ನು ಲಾಯಕ್ ಮಾಡಿ ಉಟ್ಕೊಂಡು ಅದು ಕಾಮತ್ರಿ ಅಂತ ಪಾಪ ಪಾಂಡು ಅಂದ್ರೆ ಅಂತ ತೊಟ್ಟು ಅಪ್ಪರಿ ನಾವು ಪಾಂಡು ಆದ್ರೆ ಅವ ಪಾಪ ಅಲ್ಲ ನಾವು ಪಾಂಡು ಹೇಳಿ ಧಾರಾವಾಹಿ ಮಂತ್ರಿಗೆ ಕಲ್ಲು ಕೂಡ ಹೆಂಗೆ ಸೇರಿ ಅಂತೇಳಿ ಮತ್ತೆ ಪ್ರತಿ ಸರಿ ರಿಸಲ್ಟ್ ಬಂದ ಕಣಿಸ್ತು ಯಾರು ಬೇಜಾರು ಮಾಡ್ಕೊಂಬೇಡಿ ಹತ್ತನೇ ಕ್ಲಾಸ್ ಈ ವರ್ಷ ಬಾಲಕಿ ಏನಂತೆ ನೀಲುಗೈ ಅಂದ್ರೆ ಶಿಕ್ಷಣ ಇಲಾಖೆಯವರು ನಮಗೆ ಮೋಸ ಮಾಡಿ ಗಣಿಸ್ರಿ ಆ ಪೆನ್ಸಿಲ್ ಮುನಿ ಮುಂದೆ ಮಾಡಿ ಆ ಪೆನ್ಸಿಲ್ ಮುನಿ ಅಂದ್ರೆ ಹೆಂಗಳನ್ನು ಕೂರಿಸಿ ಹಿಂದೆ ಕೊಟ್ಟಿದ್ದ ನಮಗೆ ಕೂರಿಸಿ ಗಣಿಸ್ ನಾವು ಬರೋದ್ರೊಳಗೆ ಮುನಿ ಮಾಡಿ ಬರೋದ್ರೊಳಗೆ ಹೆಂಗ ಬಂದಿಗೆ ಹೋಗ್ತಾ ಇರ್ತೀವಿ ಅಲ್ಲೂ ಕೂಡ ಹೆಣ್ಣು ಮಕ್ಕಳೇ ಅದು ಎಲ್ಲೂ ಹಾರು ಏನ್ ಹೇಳಿ ಅವ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಮುಂದಿರಬೇಕು ಹೆಣ್ಣು ಮಕ್ಕಳಿಗೆ ಗೌರವ ಇರುತ್ತೆ ಯಾಕಂದ್ರೆ ಜಗತ್ತಿನ ಅತಿ ಚಂದ ನಡೆಸ್ಕೊಂಡು ಹೋಗುವ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ನಾವು ಇಕನಾಮಿಕ್ಸ್ ಪುಸ್ತಕದಲ್ಲಿ ಅಥವಾ ಇಕನಾಮಿಕ್ಸ್ ಓದುವ ದಿನ ಆಡಮ್ ಸ್ಮಿತ್ ಆಲ್ಫ್ರೆಡ್ ಮಾರ್ಷಲ್ ಒಳ್ಳೆ ಇಕನಾಮಿಸ್ಟ್ ಅಂತ ಹೇಳಿ ನಾವು ಓದುತ್ತೇವೆ ಆದ್ರೆ ಅದು ಪಾಠ ಪುಸ್ತಕ ಓದೋದು ಮಾತ್ರ ಜಗತ್ತಿನ ನಿಜವಾದ ಅರ್ಥಶಾಸ್ತ್ರಜ್ಞ ಯಾಕೆ ಅಂದ್ರೆ ನಮ್ಮ ನಮ್ಮ ಮನೆಯನ್ನು ನಡೆಸುವ ನಮ್ಮ ನಮ್ಮ ಅಮ್ಮ ಅಥವಾ ನಮ್ಮ ನಮ್ಮ ಮನೆಯ ಹೆಣ್ಣು ಮಗಳೇ ಒಳ್ಳೆ ಅರ್ಥಶಾಸ್ತ್ರಜ್ಞ ಬಿಟ್ಟು ಮತ್ತೆ ಯಾರು ಈಗಲ್ಲ ಆಗಲಿಕ್ಕೆಲ್ಲ ಮದಿಗೆಲ್ಲ ಹೆಣ್ಣು ಕಾಮ ಭಾಷೆ ಎಷ್ಟು ನಾಚಿಕೆ ಮಾತ್ರ ಮಾಡಿ ತುಂಬಾ ಲೈಕ್ ಮಾಡಿ ಬಾಚ್ಕೊಂಡು ಅದ್ರ ಮೇಲೆಲ್ಲ ಹೂ ಬೆಚ್ಕೊಂಡು ಈಗೆಲ್ಲ ಮಾಡಿದ್ರೆ ಹೂ ನಿಲ್ಲುವುದಿಲ್ಲ ಅದು ಸ್ಟ್ರೈಟ್ನರ್ ಎಲ್ಲ ಮಾಡ್ಕೊಂಡೆಲ್ಲ ಹೋಗಿ ದಾಸಮಂಗೆ ಬೆಚ್ಚಿ ಜಾಜಿ ಹೂಗೆ ಬೆಚ್ಚಿ ಜಾರಿ ಹತ್ತಿರ ಹೂ ಕೊಡು ಇವತ್ತು ಕಡಿಮೆ ಮತ್ತೆ ಕೆಮ್ಮಿಗೆಲ್ಲ ಟಿಕ್ಕಿ ಹಾಕು ಕಣೆ ಆಗಲಿಕ್ಕೆಲ್ಲ ಸಾವರಿ ಹೂ ಜಲ್ಲಿಗೆಲ್ಲಿ ಎಷ್ಟು ಜಲ್ಲಿಗಂಡಿ ಅಂದ್ರೆ ಈ ಕೆರೆ ಹೆಂಗಾಗ್ತಾರೆ ಸಣ್ಣ ತಾವರ ಅದನ್ನು ಗೋಪೂಜೆ ಸಮಯ ಹಿಂಗೆ ಒಟ್ಟಿ ಒಟ್ಟಿ ಕಟ್ತಿದ್ದೀರಪ್ಪ ಜನಿಗೆಲ್ಲ ಪಾಠ ಇಲ್ಲ ಕೆಲವು ಭಾಷೆ ಹೇಳ್ಕೊಳ್ಳಿ ರಾತ್ರಿ ಕಂಡುಕೊಳ್ಳಿ ನನಗೆ ನಾನೇ ತಪ್ಪು ಹೇಳಿದೆಯೋ ಅದಕ್ಕೆ ಆ ಕೆನೆ ಹೆಣ್ಣಿಗೆಲ್ಲ ಹಾಕೋದೆಲ್ಲ ಲಾಯಕ್ ಡಿಸೈನ್ ಅಂತ ಎಷ್ಟು ಚಂದ ಡಿಸೈನ್ ಆ ಹೂ ಲಕ್ಷ್ಮೀ ಆ ತಿರುಪತಿ ವೆಂಕಟರಮಣನೆಲ್ಲ ಕಿವಿ ಹೋಲ್ ಎಲ್ಲ ಇದೆ ಈಗ ನೀವು ಕಂಡಿಪ್ಪರಿ ಕಲ್ಲಿ ಹಾವು ಕೆಪ್ಪಿ ದೇವ್ರಣ್ಣ ಹೌದು ನಮ್ಮನೆ ತಂದಿರಲ್ಲ ವಾಪಸ್ ಕೊಟ್ಟಿ ಬಾಯಿ ಬೆಳಗತ್ತೆ ಬಲ್ಲಿ ಕಂಡ ಅದ್ ಬೇಕಾದ್ರೆ ಬ್ಯಾಟ್ಲಿಂಗ್ ಇದೆ ಹೇಳಿ ಅದ್ ಬೇಕಾದ್ರೆ ತಗಡಿದೆ ಹೇಳಿ ಬೆಳ್ಳಿದೆ ಹೇಳಿ ಚಿನ್ನದೆ ಇದು ಓಡು ಅದು ಚಿತ್ತು ಬೆಳೆ ಕಿವಿ ಹಾಕಂಬ ಓಡು ಮನೆಯೊಳಗೆ ಹೋಗ್ಬೇಕಾಗ ಓಡಿ ಹಾಕಂಬ ಈಗ ಎಂತೆಂತ ಡಿಸೈನ್ ಎಲ್ಲ ಬೇಕಿವ ನಾ ಎಂತ ತಪ್ಪು ಮಾತಾಡ್ತಿ ಮಗ ಎಂತ ಮಾಡ್ತೆ ಅಂತ ಮಗು ಹಠ ಮಾಡ್ಬೇಡ ಕೊಡಿ ನಂದು ಕೊಡ್ಬೇಡಿ ಯಾರು ತರ್ ಕೊಡಿ ಎಂತ ಮಗ ಮೊಬೈಲ ಮೊಬೈಲ್ ಮಗ ಗಂಡ ಆಯ್ತಾರೆ ಮಗ ಇಷ್ಟರಿಗೆ ಅಂತ ಇಲ್ಲ ನಾ ಮಾರ್ತಿ ಈಗ ನಾ ಮಾರ್ತಿ ಅವನಿಗೊಂದು ಮೊಬೈಲ್ ಕೊಡಿ ಅವ್ರಿಗೆ ಅವ್ನ ಮೊಬೈಲ್ ಕೊಡಿ ಇವತ್ತು ಒಂದು ಪುಣ್ಯ ಪಟ್ಟಿಗೆ ನಾ ಎಣಿಸ್ಕೊಂಡಿದ್ದೀವಿ ಮಕ್ಕಳಿಲ್ಲ ಇಲ್ಲಿ ಏನಾದ್ರು ಮಕ್ಕಳಿಲ್ಲ ಅಷ್ಟು ಖುಷಿ ಅಂತ ಯಾಕೆ ಹೋಯ್ತಾ ಕೆಲವು ಸರಿ ನಾನು ಈಗ ದೂರ ದೂರ ಪ್ರೋಗ್ರಾಮ್ ಇವರು ಹುಲಿ ಹೇಳಿದ್ರಲ್ಲ ಸರಡಿ ಹೇಳಿದ್ರಲ್ಲ ಕಾರ್ಡ್ ಮಾಡ್ತಿರಲ್ಲಿ ಮಕ್ಕಳಿಗೆ ಮತ್ತೊಬ್ಬೇಕು ಹೌದಾ 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 ಮತ್ತೊಬ್ಬೇಕ ಇನ್ನೀಗ ಸರ್ ನಾ ಸಣ್ಣ ಮೂಗು ಹೇಳ ಅವ ಹೇಳ್ತಾ ನೀನು ಯಾಕೆ ಹೇಳ್ತೀನಿ ತೂಕ ಮಗ ನಮ್ಮ ಮಕ್ಕಳು ಹೇಳ್ತೀನಿ ಗೊತ್ತಾ ಹೀಗೆ ಕಾರ್ಯಕ್ರಮ ಆತ ಬರ್ತೀನಿ ಕಡಿಗೆ ಮಕ್ಕಳು ಈಗ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಸ್ಪರ್ಧೆ ಅಲ್ಲ ಕೆಲವು ಸರಿ ಮಕ್ಕಳದೆಲ್ಲ ಇದಕ್ಕೆ ಯಾವುದು ಡ್ಯಾನ್ಸ್ ಗೀನ್ಸ್ ಎಲ್ಲ ಇಬ್ಬರು ಮಧ್ಯೆ ನಾವೆಲ್ಲರೂ ಹಾಕ್ತಿದ್ರು ಅಥವಾ ಅರ್ಧ ಡ್ಯಾನ್ಸ್ ಮಾಡಿ ಮಕ್ಕಳದ ಕಡೆಗೆ ಈಗ ಚಿಕ್ಕ ಮಕ್ಕಳ ನೃತ್ಯ ಆಮೇಲೆ ಈಗ ಈ ಸ್ಕೂಲಿಗೆ ಲಿಫ್ಟಿಗೆ ಹಾಕಿಸ್ ನಮ್ಮ ಬಾಯಿ ಮುಚ್ಚುಕ್ಕೆ ಜೀವ ಹತ್ತಿರ ನೀರು ಕೊಡುತ್ತಿಲ್ಲ ಹೀಗೆ ಚಂದ ಅದಕ್ಕೆ ಹೇಳುದು ಮಕ್ಕಳ ಆಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ನರಗಟ್ಟ ಬಲು ಚಂದ ಅಂದರೆ ಹಾಗೆ ನಾನು ಹಿಂಗ ಮಾತಾಡ್ತೇನೆ ಸಿದ್ದಿ ಅವ್ರು ಹೇಳಿದ್ರೆ ಈಗ ಮಕ್ಕಳದೆಲ್ಲ ಡ್ಯಾನ್ಸ್ ಕಡಿ ಮಾಡು ಅಂದಡಿಯರು ಮತ್ತು ಉದ್ದರೆಲ್ಲ ಮಾತಾಡಲಿ ಅಂದ್ರೆ ನಮ್ಮ ಮಾತಾಡ್ತಾ ಇದ್ದೀವಿ ಮಾಡ್ರಿ ಅದು ಪೊಂಜಿ ಒಂಗಿ ಎಲ್ಲ ಹಾಕೊಂಡು ಪೊಂಜಿ ಒಂಗಿ ಎಲ್ಲ ಶಾಲೆ ಎಲ್ಲ ಮೇಲೆ ಹಾಕೊಂಡು ಈ ಮಕ್ಕಳು ಹೆಚ್ಚು ತುಕಂತಿಲ್ಲ ಎಲ್ಲ ಮೇಲೆ ಮಕ್ಕಳ ತಾಳ್ಮೆ ಇರುವುದೇ ಇಲ್ಲ ನೀವು ಎಲ್ಲಿ ಬೇಕಾದ್ರೆ ಕಾಣಬೇಕು ಅದಕ್ಕೆ ಪ್ರೈಮರಿ ಶಾಲೆಗೆ ಒಂದು ಮಕ್ಕಳ ಒಂದು ಶಾಲೆಗೆ ಕ್ಲಾಸ್ ಅವರ್ ಇಪ್ಪತ್ತು ಒಂದು ಪೀರಿಯಡ್ ಇಪ್ಪತ್ತು 30 ನಿಮಿಷ ಮಾತ್ರ ಹೈಸ್ಕೂಲಿಗೆ 45 ನಿಮಿಷ ಇರುತ್ತೆ ಪಿ ಯು ಸಿ ಡಿಗ್ರಿ 1-1.5 ಗಂಟೆ ಬೇಕಾಗಿ ಮಕ್ಕಳ ಬರ್ತಾರೆ ಮಾಡ್ತೀರಿ ಹೇಳಿ ಇವಾಗ ಅದು ಲೆಕ್ಕ ಬೇಕು ಮತ್ತೆ
ಇದ್ದಾರೆ. ಪ್ರೈಮರಿ ಮಾತ್ರ ಮಕ್ಕಳಿಗೆ 30 ನಿಮಿಷ ಮೇಲೆ ಅವ್ರು ತಾಳ್ಮೆ ಬೇಕಾದ್ರೆ ನೀವು ಎಂತದೇ ಮಾಡಿ ಅವ್ರಿಗೆ ಏನು ತಾಳ್ಮೆ ಇರೋದಿಲ್ಲ. ಹಾಗಾಗಿ 30 ನಿಮಿಷ ಆಯ್ತು, ಮಕ್ಕಳೆಲ್ಲ ಡ್ರೆಸ್ ಹಾಕೊಂಡು ಕೂತಿದ್ರು, ಅವರಿಗೆಲ್ಲ ಚಾ ತಿಂಡಿ ಕೊಟ್ಟಾಯ್ತು, ಚಾ ಬಾಲೋಡಿ ಹೊಡಿ ಎಲ್ಲ ಕಲಿಸಿ ಕೊಟ್ಟಾರು, ನಮ್ದೆಲ್ಲ ಮಾತು ಮುಗಿಲ್ಲ. ಆ ಮಕ್ಕಳಿಗೆ ತಾಳ್ಮೆ ತಪ್ಪಿ ಎವಲ್ಲೆಲ್ಲ ಓಡು ಶುರು ಮಾಡುದು, ಅತ್ತೆ ಅವಳು ಇತ್ತೆ ಅವಳೆಲ್ಲ ಶುರು ಮಾಡುದು. ನಾನು ಹಂಗಿ ತಂಗಿ ಉತ್ಕಂಡಿದ್ರಿ, ಒಂದು ಸೆಂಟ್ ಗಂಟು ಬಂದ ನೋಡ್ರಿ, ಒಟ್ಟು 1ನೇ ಕ್ಲಾಸ್ 8ನೇ ಕ್ಲಾಸ್ ಬಂದೆ, ಬಾರ್ ಬಾರ್ ಬಂದಂತ ನನ್ನ ಪಂಚಿನ ಹೇಳ್ತಾ ಓದ್ತೆ ಚಪ್ಪಾಳೆ ತೊಗೊಂಡ್ರಿ. ನನಗಾಗಿಸಿ ಅಟ್ಟ ತಗಲೇ ಕಡೆಗೆ ಫೋನ್ ಮೇಲೆ ಒಂದು ಶಾಲ್ ಇದೆ, ಆ ಶಾಲ್ ಉಟ್ಕೊಂಡು 10 ನಿಮಿಷ ಮಾತಾಡಿ ಮಕ್ಕಳು ಮೊಬೈಲ್ ಕೇಳಿ ಏನೇ ಕೇಳಿ ಕೊಟ್ಟೆ ಬಿಡ್ತಾರೆ. ಇಲ್ಲಿ ಬರ್ತಾರೆ ಮತ್ತೀಗ ಕಾಣಿ ಅವಶ್ಯಕ ಇದ್ದ ಆಮೇಲೆ ಸುದ್ದಿ ಇತ್ತ, ಅಲ್ಲ ಇದ್ದ ಆಮೇಲೆ ಸುದ್ದಿ ಇದೆ ಅಲ್ಲ ಆಯ್ತೆ ಇರ್ಲಿ. ಇದೇನೇ ಇರ್ಲಿ, ಇವಾಗ ಮಕ್ಕಳ ನಮ್ಮ ಟೈಮಿಗೆ ಏನೇ ಮಾಡೋದು ಚಂದ, ಆದ್ರೆ ನಾವು ಆದಷ್ಟು ಅವರನ್ನ ಮೊಬೈಲ್ ಇಂದ ಅವಾಯ್ಡ್ ಮಾಡುವ ಕಾರಣ ಅಂತ ಹೇಳಿದ್ರೆ ಅದು ಮಕ್ಕಳ ತಪ್ಪಲ್ಲ, ನಮ್ಮದೇ ತಪ್ಪು. ಯಾಕಂದ್ರೆ ನಾವು ಹೊರಗಡೆ ಅವರನ್ನ ಕರ್ಕೊಂಡೋಗಿ ನಾಲ್ಕು ಇದನ್ನ ತೋರಿಸುದೇ ಇಲ್ಲ. ಈಗ ಎಲ್ಲರಿಗೂ ಒಂದೇ ಮಕ್ಕಳಾದ್ರಿಂದ, ಆಗಲೇ ಹೆಬ್ಬಾರ್ ಹೇಳಿದ್ರೆ 13 ಮಕ್ಕಳು 12 ಮಕ್ಕಳು ಈಗಲೇ ಅವ್ರದ್ದ ಯಾವ್ದ ಆಧಾರ್ ಕಾರ್ಡ್ 10 ಸರಿ ರಿಜೆಕ್ಟ್ ಆಗಿ ವಾಪಸ್ ಬರ್ತೀವಿ, ಯಾರು ತಂದೇಳಿ ಹಾಕುದಂದ್ರೆ. ಆದ್ರೆ ಆಗಲೇ ಅಷ್ಟು ಮಕ್ಕಳು ಇಟ್ಕೋಯ್ ಅಷ್ಟು ಯಾವ್ದು ಲವಲು ಇಟ್ಟಿದ್ದೀವಿ. ಆದ್ರೆ ಈಗ ಒಂದೊಂದೇ ಮಕ್ಕಳನ್ನು ನಾವು ಅದನ್ನ ಎಲ್ಲರೂ ಮಕ್ಕಳಿಗೆ ಬೇಜಾರಾಗ್ತೇನೋ, ಎಲ್ಲರೂ ಮಕ್ಕಳಿಗೆ ಸಿಟ್ಟು ಬರ್ತೇನೋ ಅಂದ್ರೆ ಮಕ್ಕಳು ಟೂರ್ ಈಗ ಶಾಲೆ ಪ್ರವಾಸ ಮಾಡ ಆಗಲಿಕ್ಕೆಲ್ಲ ಪ್ರವಾಸ ಎಲ್ಲಿಗೆ ಹೆಚ್ಚು ದೂರ ಕರ್ಕೋತಾರೆ, ಇಲ್ಲೇ ಮಲ್ಪಿಗೆ ಇಲ್ಲೇ ಕುಂದಾಪುರ ಮೀನ್ ಮಾರ್ಕೆಟ್ ಹೋಯ್ ಸಂತಿಗೆಲ್ಲ ಕರ್ಕೊಬರ್ತಿದ್ರೆ ಆಗಲಿ, ಹೆಚ್ಚಂದ್ರೆ ಆಕಾಶವಾಣಿಗೆ ಬ್ರಹ್ಮ ಸಕ್ಕರೆ ಬೆಟ್ಟರೆ ಇನ್ ಸಕ್ಕರೆ ಬೆಟ್ಟಕ್ಕೆ ಹೋಯ್ತಿದ್ದಂಗೆ ಇನ್ ಸಕ್ಕರೆ ಬೆಟ್ಟರಿಗೆ ಒಬ್ಬಳು ಸುತ್ತ ಇಂಜೆಕ್ಷನ್ ತಗೊಳ್ತಾರೆ ಕಾಲಿಗೆ ಕೊಬ್ಬ, ನಾವೆಲ್ಲ ಆಗ್ತದೆ ಕೊಬ್ಬ ನಟಿ ನೀರಿಗೆ ಬೆಲ್ಲ ಕೊಡ್ತೀನಿ. ಆಗಲಿಕ್ಕೆಲ್ಲ ಟೂರಿಗೆ ಕರ್ಕೊಂಡಿದ್ರು ಭಾತಿಯನ್ನು ಕೂಡ ಅಪ್ಪ ಎಂತಂದಿರ್ ಗೊತ್ತಾ, ಹೋಗ್ಬಾರೆ ಹೋಗಂತಿದ್ರು ಯಾಕೆ ಹೇಳಿ, ಒಬ್ಬನಲ್ಲಿ ತಪ್ಪರು ಈಗ 4 ಜನರಲ್ಲಿ ಮನೆಯವರು ಇರುತ್ತಾರೆ. ಈಗ ಟೂರಿಗೆ ಭಾತಿ ಅಂದ್ರೆ ಏನಿದೆ, ಯಾರೆಲ್ಲ ಬರ್ತಾರೆ, ಪಿ ಟಿ ಮಾಸ್ಟರ್ ಹತ್ರ, ಡ್ರಾಯಿಂಗ್ ಟೀಚರ್ ಹತ್ರ, ನಿಮ್ಮ ಎಲ್ ಕೆ ಜಿ ಬಿಸಿ ಹತ್ರ, ಎಂತ ಕಲ್ಪ ಮದಿ ಮಾಸ್ಟರ್ ಹತ್ರ ಮಕ್ಕಳಿಗೆ, ಆ ಟೂರಿಗೆ ಭಾತಿಯ ಹೋಗ ಹೋಗಿ ಎಂಜಾಯ್ ಮಾಡಿ ಬಾರ ಅಂತ ಹೇಳಿ ಮಕ್ಕಳನ್ನು ಧೈರ್ಯದಲ್ಲಿ ಕಳಿಸಿ. ನಮಗೂ ಮಕ್ಕಳನ್ನು ಬಿಟ್ಟು ಕೊಡೋದು ನಮಗೆ ಅಟ್ಯಾಚ್ಮೆಂಟ್ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಹಾಕಿ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಬಿಡುವುದಿಲ್ಲ. ಅದೇ ಮುಂದೆ ಹಾಕ್ತ ಮಕ್ಕಳಿಗೆ ಒಂದು ಹೈಸ್ಕೂಲ್ ಪಿ ಯು ಸಿ ಡಿಗ್ರಿ ಬಂದ ಮೇಲೆ ಯಾವ್ದಾದ್ರು ಜಾಬಿಗೆ ಸೇರುವತ್ತೇನೋ ಎಲ್ಲರೂ ಹಾಕ್ತೀನಿ, ಸ್ವಲ್ಪ ಅಟ್ಯಾಚ್ಮೆಂಟ್ ಅಂತ ಹಿಡಿದ್ಬಿಡು. ಎಲ್ಲರೂ ಇಂಟರ್ವ್ಯೂ ಹಾಕುದು, ಪಾಸ್ ಆದ್ರು ಕೆಲಸ ಸಿಕ್ಕರು 4ನೇ ದಿವಸ ನನಗೆ ಅಮ್ಮ ಅವರು ಸರಿ ಇಲ್ಲ ಸರಿ ಇಲ್ಲದ ನೀವು ಹಾಕೋದ್ಬೇಡ, ಯಾಕೆ ಇಲ್ಲಿ ಟೂರಿಗೆ ಹಾಕೋಬಿಡಲ್ಲ, ಮಕ್ಕಳು ಬ್ಲಾಕ್ ಮೇಲ್ ಮಾಡ್ಕೊಳ್ಳಿ, ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಳ್ಳಿ ಮಕ್ಕಳು. ಅದಕ್ಕೋಸ್ಕರ ಮಕ್ಕಳನ್ನ ಸಣ್ಣದಿಂದಲೇ ಅವ್ರು ಏನು ಕೇಳ್ತಾರೆ ಬೇಕಾದ ಮಾತ್ರ ಕೊಡಿ, ಬ್ಯಾಡ್ದನ್ನೇ ಅವಾಯ್ಡ್ ಮಾಡಿಬಿಡಿ. ಇಲ್ಲಿ ನಾವು ಸ್ತ್ರೀ ಪ್ರಧಾನ ಸ್ತ್ರೀ ಸಮಾಜ ಪ್ರಧಾನ ಅಂತೇಳಿ ಹೇಳ್ತಿರ್ತೇವೆ, ಅಂದ್ರೆ ಎಲ್ಲೋ ಕಡೆ ಹಾಗೆ ಅದನ್ನ ನಾವು ಒಪ್ಕೊಂಡಿದ್ದೇವೆ. ಸಂಸಾರದಲ್ಲಾದ್ರೂ ಅಷ್ಟೇ, ಎಲ್ಲೂ ಆದ್ರೂ ಅಷ್ಟೇ, ಈ ಅಡ್ವರ್ಟೈಸ್ಮೆಂಟ್ ಅಲ್ಲಾದ್ರೂ ಅಷ್ಟೇ, ಧಾರಾವಾಹಿಗಳಲ್ಲಾದ್ರೂ ಅಷ್ಟೇ, ಪ್ರತಿ ಒಂದರಲ್ಲಾದ್ರೂ ಅಷ್ಟೇ. ಆದ್ರೆ ಒಂದ್ ಹೇಳ್ತೇನೆ, ಧಾರಾವಾಹಿಯಲ್ಲಿ ಬರುವಂತ ಹೆಣ್ಣು ಮಕ್ಕಳು ವಿಲನ್ನಿದ್ರಂತೇಳಿ ನಿಜ ಜೀವನದಲ್ಲಿ ಯಾವ ಹೆಣ್ಣು ಮಕ್ಕಳು ಆ ಬುದ್ಧಿ ಇರುವುದೇ ಇಲ್ಲ, ಅಂತ ಒಂದು ಬುದ್ಧಿ ಯಾವ ಹೆಣ್ಣು ಮಕ್ಕಳು ಇರುವುದಿಲ್ಲ. ಅದನ್ನ ನಾನು ಯಾವುದೋ ಒಂದು ನನಗೆ PPC ಕಾಲೇಜಿಗೆ ಹೋದಲ್ಲಿ ಒಬ್ರು ಲೆಕ್ಚರರ್ ಹೇಳ, ಸರ್ ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಆ ಧಾರಾವಾಹಿಯಲ್ಲಿ ಹೆಣ್ಣು ಮಕ್ಕಳನ್ನ ವಿಲನ್ ಆಗಿ ತೋರಿಸ್ತಾರೆ, ಅದನ್ನ ನಮ್ಮ ವಾದಲ್ ಬಂದಲ್ಲೆಲ್ಲ ಹಾಗೆ ಹೇಳ್ತಾರೆ. ಅದರಿಂದ ಅದ್ರ ಬಗ್ಗೆ ಒಂದು ಹೇಳಿ ಅಂತ ಹೇಳಿ, ಹೌದು ಯಾವುದೇ ಧಾರಾವಾಹಿ ಹೆಣ್ಣು ಮಕ್ಕಳಿರಲಿ ಅವಳು ಅಲ್ಲಿ ಮಾತ್ರ ವಿಲನ್ ಬಿಟ್ಟರೆ ನಿಜ ಜೀವನದಲ್ಲಿ ಯಾರು ವಿಲನ್ ಇರುವುದಿಲ್ಲ. ಅದಕ್ಕೋಸ್ಕರ ಧಾರಾವಾಹಿ ನಾವು ಬಂದ್ರೆ ಮಾಯಿ ಸ್ವಾಸಿ ಒಟ್ಟಿ ಕಾಮ್ಯ ಆಯ್ತದೆ, ಒಂದೇ ಮಗ ಬೇರೆ ಒಂದೇ ಸ್ವಾಸಿ ಬೇರೆ ಇಷ್ಟೇ, ಮತ್ತೆ ಹುಡುಕಿ ಹೋದ ಸ್ವಾಸೆ ಹುಡುಕಿ ಬಂದ ಮಗ, ಮುಂದಿನ ಧಾರಾವಾಹಿ ಅದೇ ಬಪ್ಪರು ಹೌದು ಒಳ್ಳೆ ಏನಾಗುವಂತ. ಕೆಲವು ಧಾರಾವಾಹಿಗೆಲ್ಲ ಹೆಂಗಸರು ವಿಲನ್ ಅಂತೇಳಿ ಗೊತ್ತಾಗ್ತದೆ ಹೆಂಗತ್ತ, ಅವ್ರು ಕೆಮಿಗೆಲ್ಲ ಇಂತಿಂತ ಕೊಡ್ರಿ LPG ಸಿಲಿಂಡರ್ ಪಾಸ ಆಯ್ತ ಬಂದ್ರೆ ಇವಳು ಮನೆ ತೆಗೋರ್ ಅಂದೇ ಲೆಕ್ಕ. ಅವ್ರ ಕೆಲವುದೆಲ್ಲ ಕಂಡ್ರದು ಇತಿಮಿತಿ ಇರುವುದಿಲ್ಲ. ಆದ್ರೆ ಆ ಧಾರಾವಾಹಿ ತೋರ್ಸದ್ದು ಸತ್ಯ, ಧಾರಾವಾಹಿ ತೋರ್ಸದ್ದು ಯಾವ್ದಿತ್ತಲ್ಲ, ಯಾವುದೇ ಲೇಡಿ ರೋಲ್ ಇರಲಿ, ಯಾವುದೇ ಹೆಣ್ಣು ಮಕ್ಕಳು ರೋಲ್ ಇರಲಿ, ನಮಗೆ ಧಾರಾವಾಹಿ ಒಂದು ರಗಲೇ. ಯಾಕೆ ಗಳಿಸ್ರೆ ಹೆಚ್ಚಿಗೆ 3 ಗಂಟೆ ಪಿಕ್ಚರ್ ಹಾದ ಬಡ್ದ ಬಂದ ಬಂದ ಮುಂದೆ ಹಾಕ ಬಂದ ಪಿಕ್ಚರ್ ಮುಗಿದ್ ನೆಕ್ಸ್ಟ್ ಈ ಧಾರಾವಾಹಿ ಶೋ ಮುಗಿದ್ದೇ ಅದಕ್ಕೆ ಅವಳೇ ರೌಡಿ ಅವಳೇ ರೌಡಿ ಅವಳೇ ರೌಡಿ ಅವಳಿ ಬೇರೆ ಹಾಕಿದ್ರೆ ಆ ಗೋಲ್ ಹೋದ್ರೆ ಪ್ರಾಕ್ಟಿಕ್ಸ್ ಬರ್ತೇನೆ ಈಗ ಆಕ್ಸಿಡೆಂಟ್ ಅಂತ ಒಂದು ಸೀನ್ ಮಾಡಿ ಮತ್ತೆ ಮುಂದೆ ಹೋಗ್ತಾ ಹುಟ್ಟುಗವ್ರಿ ಮೋದಿ ಇದ್ದಿತ್ತು ಅಲ್ಲ ಹುಟ್ಟುಗವ್ರಿ ಮೋದಿ ಇದ್ದಿತ್ತು ಅವ್ರು ಹೋಗಿ ಎಲ್ಲ ಕೊಯ್ದು ಅರ್ಧಂ ಬರ್ತಾಯ ಅಜ್ಜಿಗೆ ನಾಚತಿ ಆಯ್ ನಾಚಾರ ಆಯ್ ಪೂರಾಯ್ ಕಡೆಗೆ ಅದನ್ನು ಎಂತ ಮಂಗಳಗೌರಿ ಮದಿ ಹಾಂ ಇನ್ನು ಜೈ ಗೌರಿ ಮದಿ ಮತ್ತು ಗೌರಿ ಹಾಗೆ ಗೌರಿ ಮುಂದುವರಿತೇ ಇರುತ್ತೆ. ಅದಕ್ಕೆ ಯಾವುದೇ ಧಾರಾವಾಹಿ ಇದ್ರಲ್ಲಿ ಹೆಣ್ಣು ಮಕ್ಕಳು ಇದ್ದು ಬಂದ್ರೆ ಅದು ವಿಲನ್ ಬರೀ ಮನರಂಜನೆಗಾಗಿ ಮಾತ್ರ ತಕೊಂಡು ಬಿಟ್ಟರೆ ಅದೇ ವಿಚಾರ ತಕೊಂಡು ಎಲ್ಲರೂ ನಾವು ಆ ಹೆಣ್ಣು ಮಕ್ಕಳನ್ನ ಅವಹೇಳನ ಮಾಡೋದು ಅತ್ಯ ಆಗಬೇಕು. ಯಾಕಂದ್ರೆ ಸಮಾಜದಲ್ಲಿ ಎಲ್ಲಕ್ಕಿಂತ ಬುದ್ಧಿವಂತರು ಹೆಣ್ಣು ಮಕ್ಕಳು ಏನು ಕೇಳಿದೆ ನಾನು ಆಗಲಿ ಹೇಳ್ತೇವೆ ಅನ್ನೋ ಮಾತು ಅದಕ್ಕೆ ಬಿಟ್ಟು ಅವ್ರು ಕೇಳಿದ್ರೆ ಆಗಲಿಕ್ಕೆಲ್ಲ ಮುದಿಗೆ ಗಂಟು ಕಾಂತವ್ರೆ ನಾವಾಯಿ ಮಾಡಿ ಮಂಡಿ ಒತ್ತಿ ಬಾಚ್ಕೊಂಡು ಎಲ್ಲ ಹೂ ಮುಡ್ಕೊಂಡು ಆ ಹೆಣ್ಣು ನಾಚಿಕೆ ಮಕ್ಕಳಿಗೆ ಅಂದ್ರೆ ಎಂತ ಸಂಸ್ಕಾರ ಎಂತ ಹೆಣ್ಣು ಮಗಿದೆ ಹ್ಯಾಂಗ ನಿಂಗೆ ಇಷ್ಟೆಲ್ಲ ಸಂಸ್ಕಾರ ಎತ್ಕೊಂಡ್ರೆ ನಮ್ಮ ಮುಜ್ಜಿ ಅಚ್ಚ ದಿವಸ ಕತೆ ಹೇಳ್ತಿದ್ದೀರಿ ಶಾಲೆಗೆ ನೀತಿ ಬೋಧೆ ಪೀರಿಯಡ್ ಅಂತೇಳಿ ಬಂದಿದ್ದು ಈಗ ಶಾಲೆಯಿಂದ ಕೆಲವು ಇದ್ರಿಗೆಲ್ಲ ನೀತಿ ಬೋಧೆ ಪೀರಿಯಡ್ ಅಂತ ಇಲ್ಲ. ಯಾಕಂದ್ರೆ
ಟೆಕ್ಸ್ಟ್ ಬುಕ್ ಪ್ರೈವೇಟ್ ಇದರಿಂದ ಬರ್ತದೆ ಅಲ್ಲಿಗೆ ಒಂದು ಒಂದು ಸಬ್ಜೆಕ್ಟ್ ಹೆಚ್ಚಾಯ್ತಾನೆ ಮಾತಾಡುತ್ತೆ ನನ್ನ ಮನೆ ಮನ ಬಾಯಿ ನಾಟ ಮಾಡ ಮಾತಾಡ್ತ ಹೇಳಿ ಟೈಮ್ ನೀರು ಹೇಳಿ ಆ ಟೆಕ್ಸ್ಟ್ ಬುಕ್ ಐದಾರು ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮುಗಿಸೋದೇ ಈಗ ಆ ಶಾಲೆಯಿಂದ ಈ ಶಾಲೆಯಿಂದ ಆ ಶಾಲೆ ನಮಗೆ ಕಾಂಪಿಟೇಷನ್ ಆ ಸಬ್ಜೆಕ್ಟ್ ಮುಗಿಸೋದೇ ಒಂದು ನಮ್ಮ ಹುಚ್ಚು ಅದರಲ್ಲಿ ಮಾರಲ್ ಸೈನ್ಸು ಮತ್ತೊಂದು ವರ್ಕ್ ಎಕ್ಸ್ಪೀರಿಯನ್ಸು ಡ್ರಾಯಿಂಗು ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಅಂದ್ರೆ ಎಂತ ನಾವೆಣಿಸಿದ್ವು ಇವಳಿಗೆ ಎಂತ ಶಿಸ್ತಪ್ಪ ಎಂತ ನಾಚಿಕೆಯಪ್ಪ ಎಂತ ಒಂದು ಸಂಸ್ಕಾರಪ್ಪ ಅಂತ ಹೇಳಿ ಆ ಕೇಳಿದ್ರೆ ಅದಕ್ಕೆ ಅತಿಯೇ ಬೇರೆ ಈಗಿನ ಕಾಲದಲ್ಲಿ ಈ ಮಂಡ ತೋಡಿದ್ರ ಅರ್ಥ ಎಂತ ಮಗಾ ಬಾ ಎಂಗೇಜ್ಮೆಂಟ್ ದಿವಸ ಮಂಡ ತೋಡಿದಿ ಮೋದಿ ಆದ ಮೇಲೆ ಬಾ ಮುಚ್ಚುತ್ತಿ ಎಂಬುದು ನಮಗೂ ಗೊತ್ತಿಲ್ಲ ನನಗೂ ಅದು ಮೋದಿ ಆದ ಮೇಲೆ ಗೊತ್ತಾದ ನಮ್ಮಲ್ಲಿ ಹೆಣ್ಣು ಮಕ್ಕಳೇ ಅದಕ್ಕಾಗಿ ನಾವು ಈ ಸಮಾಜದಲ್ಲಿ ಎಲ್ಲೇ ಆದರೂ ಕೂಡ ಯಾಕಂದ್ರೆ ಜಗತ್ತಿನ ಅತಿ ನಾವು ಇದ್ರೆ ಹೇಳಲಾರದ ಪ್ರಪಾತ ನಾವು ಬೇಕಾದ್ರೆ ಕನ್ನಡದ ಪ್ರಪಾತ ಹೇಳ್ಬೋದು ಜೋಗ ಜಲಪಾತ ಪ್ರಪಾತ ಹೇಳ್ಬೋದು ಶಿವನ ಸಮುದ್ರ ಹೇಳ್ಬೋದು ಸಾಕು ಆಮೇಲೆ ದೂತ್ ಸಾಗರ್ ಹೇಳ್ಬೋದು ಸಾಕು ಅದು ಯಾವುದು ದೊಡ್ಡ ಡೇಂಜರಸ್ ಜಲಪಾತವೇ ಅಲ್ಲವೇ ಅಲ್ಲ ಯಾವುದು ದೊಡ್ಡ ಜಲಪಾತ ಡೇಂಜರಸ್ ಜಲಪಾತ ಕೇಳಿದ್ರೆ ತಾಯಿಗೆ ಕಣ್ಣೀರು ಹಾಕ್ಸೋದಿತ್ತಲ್ಲ ತಾಯಿ ಕಣ್ಣೀರಿನ ಜಲಪಾತಕ್ಕೆ ಯಾರು ಒಳಗಾಗ್ತಾನೋ ಜೀವಮಾನದಲ್ಲಿ ಅವನು ಎದ್ದು ಬರುವುದೇ ಇಲ್ಲ ಅದಕ್ಕಾಗಿ ಆ ಜಲಪಾತಕ್ಕೆ ಆ ಪ್ರಪಾತಕ್ಕೆ ಒಂದು ಯಾರೂ ಬೀಳದಿಲ್ಲ ಕಾಣಿಕೆಯವರು ತಾಯಿ ಕಣ್ಣೀರಿನ ಜಲಪಾತ ಬೆಂಕಿ ಯಾರು ಕೂಡ ನಾವು ಇಟ್ಕೊಂಡು ಕಾಣಿಕೆ ಮತ್ತೆ ಅತಿ ಹೆಚ್ಚು ಕರೆಂಟ್ ಶಾಕ್ ಕೊಡೋ ಜಲಪಾತ ಯಾವ್ದು ಕೇಳಿದ್ರೆ ಹೆಂಡತಿ ಕಣ್ಣಿ ಅದು 100,000 ವರ್ಷ ಕರೆಂಟ್ ಇದ್ದಾರೆ ಮತ್ತೆ ಶಾಕ್ ತಕ್ಕೊಟ್ರೆ ನೀವು ಮದುವೆಯಾದ್ರೆ ಎಂತ ಮಾಡಿ ಕೇಳಿದ್ರೆ ಸುಖದಂಗೆ ಇರ್ತಾರೆ ಒಂದು ಹೆಂಡತಿ ಅಂತ ಸತ್ಯ ಹೇಳಿ ಅಮ್ಮನ ಹತ್ರ ಸುಳ್ಳು ಹೇಳಿ ಜನರೇಷನ್ ಮುಂದುವರೆದಂಗೆ ಸಮಾನವಾಗಿ ಮಾತು ಇರುತ್ತವೆ ಹಿಂಗೆ ಮಾತಾಡ್ತಾ ಹೋದ್ರೆ ಮಾತು ಎಷ್ಟು ಇರುತ್ತವೆ ಅತಿ ಕಡಿಮೆ ಆಗಿರಬೇಕು ಮಾತು ಕಾಗದಕ್ಕೆ ಬೀಳಬಾರದ ಸುತ್ತು ತಸು ಮಾತಿನಲ್ಲಿ ತಸ್ವಿ ನಂಬಾರಿ ಆಗ ಕೆಲಸ ಬಿಡುವುದಿಲ್ಲ ಕೈಜಾರಿ ಅಂತ ಹೇಳ್ತಾ ನನಗೂ ಕೊಟ್ಟ ಸಮಯಾವಕಾಶವನ್ನು ಸರಿಯಾಗಿ ಮುಗಿಸ್ಕೊಂಡಿರೋ ಅದು ಹೆಚ್ಚಿಗೆ ಮಾತಾಡಿರೋ ನನಗೆ ಗೊತ್ತಿಲ್ಲ ಇಲ್ಲಾದ್ರೂ ಮಾತಾಡುವ ಪರದಲ್ಲಿ ಯಾರಿಗಾದರೂ ಒಂದು ಚೂರು ಮನಸ್ಸಿಗೆ ನೋವಾಗದಿದ್ರೆ ಅದನ್ನು ಇಲ್ಲೇ ಬಿಟ್ಟು ಹಾಕಿ ಅಂತ ಹೇಳ್ತಾ ಸರಿ ನಾ ತಾಯಿ ನೀವೇ ತಡೀತೀನಿ ಉಪಚಾರ ಹಾಕಿದ್ರೆ ಸಣ್ಣ ಮಗು ಇದ್ರೆ ಎತ್ಕೊಂಡ್ರೆ ಸರಿ ಅಯ್ಯೋ ಮಗು ಆಗ ಈಗ ಬಂದ್ರೆ ಕಣ ಅವ್ರಿಗೆ ಟಾಟಾ ಮಾಡು ಟಾಟಾ ಮಾಡುದು ಎಷ್ಟು ಮೆಡಿಕಲ್ ಇದ್ರೆ ಮುಂಚೆ ಟಾಟಾ ಮಾಡುದಾ ಟಾಟಾ ಮಾಡು ಕೆಲವರೆಲ್ಲ ಮಕ್ಕಳು ಅಯ್ಯೋ ನಾನು ಮನೆಗೆ ಹೋಗಿ ಹೇಸಿಗೆ ಅಂತಂದ್ರೆ ಚಿಟ್ಟಲ್ಲ ಆ ಮಗು ಯಾರ ಕೈಗೂ ಹಾಕಿಲ್ಲ ನಾನು ಬಂದು ಕೂಡ ಯಾಕೆನು ನನ್ನ ಕೈ ಬಂದು ನಾನು ಎತ್ಕೊಂಡಿದ್ದೆ ಯಾಕಂದ್ರೆ ಲಾಸ್ಟ್ ಸತಿ ನಮ್ಮ ಮಗಿನ ಬಜ್ಜಿ ಬಂದೆ ಅಂತ ಹೇಳೋದು ಗೊತ್ತಾ ನಿಮ್ ಗುಂಡೆ ಮಾರ್ರೆ ಆ ಮಗು ಗೊಣಸದ ಕೈ ಹೇಳಿಕೂ ಹಾಕಿಲ್ಲ ಅನ್ನೋದು ನಾನು ಇಷ್ಟ ಅಂದ್ರೆ ಮನೆಯಿಂದ ಅವರು ನಾವು ಬಂದ್ರು ಕೂಡ ನಮ್ಮ ಕಂಡ್ರು ಕೂಡ ಏನು ಯಾರೇ ಇಲ್ಲಿ ನಮ್ಮದು ಉಪಚಾರ ಅನ್ನೋದು ಅಷ್ಟು ಲೈಕ್ ಇರ್ತೀವಿ ಮತ್ತೆ ಮನೆಗೆ ಬರ ಎಷ್ಟು ಐಟಮ್ ಬೇಕು ಈಗೆಲ್ಲ ಹಾಗೆ ಇರುವುದಿಲ್ಲ ಆಗಲಿಕ್ಕೆಲ್ಲ ಅಡಿಗೆ ಮಡಿಕೆ ಇರ್ತಿ ಚಿಪ್ಪು ಚಾಣಿ ಕೆಂಪು ಕಿಲ್ಗಲ್ಲು ಬರ್ಗಲ್ಲು ಹಾನಿ ಗೋರಿ ಗೆಸಿ ಗೋಣಿ ಗೊಂಪು ತೊಳ್ದು ಕೊಳಕಿ ಚೆಂಡ ಬಳ್ಳಿ ಅವು ಇವು ಸಿಕ್ಕಾಪಟ್ಟೆ ಐಟಮ್ ಈಗ ಮನೆಗೆ ಹಾಗೆ ಏನಿಲ್ಲ ಪ್ಲೇನ್ ಮನೆಗೆ ಬಾಡಿಗೆ ಮಟ್ಟಿ ಮಟ್ಟಿಗೆ ಒಂದು ಚಾರ್ಜರ್ ಮೊಬೈಲ್ ವೈರ್ ಅದು ಎರಡು ಕೆಮಿಂಗ್ ಎಣ್ಣೆ ಕಿಚ್ಕೊಂಡು ಬರ್ತದೆ ಯಾರ ಮನೆಗೆ ಬಾರು ಇವರನ್ನೇ ತಗೊಂಡು ಹಾಗೆ ಹೆಡ್ಫೋನ್ ಕೂಡ ಮಣಿಪಾಲ ಐ ಸಿ ಯು ವಾರ್ಡ್ ಮಾಡಿಸ್ಕೊಂಡಿದ್ರೆ ಹೆಚ್ಚಾಗಿ ಇರುವುದಿಲ್ಲ ಹೌದು ಸುಳ್ಳ ಕಾಣಿಬೇಕು ನಿಧಾನೇ ಅದೇ ಬೆಳವಣಿಗೆ ಬಂದು 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 ಬಂದಿದ್ದು ನಾನು ಇದು ಯಾವ್ದಂಗೆ ಏರ್ಪೋರ್ಟಿಗೆ ಹೋದಲ್ಲ ಕರೀತಾ ಇದ್ರು ದ ಪ್ಯಾಸೆಂಜರ್ ದೋಸ್ ವಾಸ್ ಗೋಯಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ ಪ್ಲೀಸ್ ಗೆಟ್ ರೆಡಿ ಬಿ ಯು ಆರ್ ಲಗೇಜ್ ಅಂತ ಯಾರು ಬರ್ತಿಲ್ಲ ನಾನು ಮಹಾರಾಷ್ಟ್ರದಲ್ಲಿ ನಾನು ಇಲ್ಲಿ ಉಡುಪಿ ಬರ್ತದೆ ಮಂಗಳೂರಿಗೆ ಮತ್ತು ದ ಪ್ಯಾಸೆಂಜರ್ ದೋಸ್ ವಾಸ್ ಗೋಯಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ ಪ್ಲೀಸ್ ಗೆಟ್ ರೆಡಿ ಬಿ ಯು ಆರ್ ಲಗೇಜ್ ಅಂದರೆ ಅವ್ರು ಚಂದ ಮಾಡಿ ಹೇಳುತ್ತೆ ಮಹಾರಾಷ್ಟ್ರ ಪಾಪರ್ ಯಾರು ಇಲ್ಲ ಫ್ಲೈಟ್ ಬಂದ ಐತಿನ 3 ನಿಮಿಷ ಇತ್ತು ಅವನಿಗೆ ಕಡಿಕಿನ್ನ ಪ್ಯಾಸೆಂಜರ್ ಅಂದ್ರೆ ಅವನಿಗೆ ಮಂಡಿಗೆ ಹಾಕಿಲ್ಲ ಅಂದರೆ ಅವನ ಹೆಸರೇ ಕರೆದ ಎಷ್ಟು ಚಂದ ಹೆಸರು ಮಾತ್ರ ಏ ದೇವರೈತೆ ಹೆಸರು ಜಾಗ್ರತೆ ಬೇಕಂತ ಮಿಸ್ಟರ್ ದ ಪ್ಯಾಸೆಂಜರ್ ದೋಸ್ ವರ್ ಗೋಯಿಂಗ್ ಟು ವರ್ಸ್ ಮಹಾರಾಷ್ಟ್ರ ಹಿಸ್ ನೇಮ್ ಇಸ್ ಮಿಸ್ಟರ್ ನೀರ್ ನಾಯ್ ನೀರ್ ನಾಯ್ ಅಂತ ನೀರ್ ನಾಯ್ ಅಂದ್ರೆ ನಾನು ನಾಯಿ ತಗ ಬರ್ತಾ ಬಂದ್ ಮಾಡ್ತಾ ಅಲ್ಲ ಅವನ ಹೆಸರು ನಿರ್ಣಯ ಎಂಬ ಮೈತದಂಗೆಲ್ಲ ಇಂಗ್ಲೀಷಿನ ಬಾಯಿಗೆ ನಮ್ಮ ಹೆಸರು ಸಿಕ್ಕಲ್ಲಿ ಅಂತ ನೀರ್ ನಾಯಿ ಅಂದ್ರೆ ಹೆಸರು ಬೈಕಂತ ಮತ್ತು ಕೆಲವರೆಲ್ಲ ಹೊಸ ಗಾಡಿ ತಕೊಂಡ ಹೆಸರು ಆಯ್ತಾ ಬಾರಿಸ ಈ ಬಿಸಿ ಸೈಲೆನ್ಸ್ ಅಂದ್ರೆ ಡೋಂಟ್ ಕಿಸ್ ಮಿ ಅಂದ್ರೆ ನಮ್ಮ ಮೋರ್ಲ ಸೈಲೆನ್ಸ್ ಯಾವ ಗಾಡಿ ಏನೇ ಹೆಸರಾಯ್ತೀನಿ ಕೆಲವರೆಲ್ಲ ಗಾಡಿ ಹಾಕಂಡ್ರೆ ಕೂಡ ಅಪ್ಪನ ಆಶೀರ್ವಾದ ಅಮ್ಮನ ಆಶೀರ್ವಾದ ಕ್ಷೇತ್ರದ ದೇವರು ಒಬ್ಬರು ಇವರು ಎಲ್ಲ ಹಾಕೊಂಡಿರ್ತೀವಿ ಅಂತ ಗಾಡಿಗೆ ಅಪ್ಪ ಅಮ್ಮನ ಹೆಸರು
ನಿಮ್ಮ ನಿಮ್ಮ ಮಕ್ಕಳಿಗೆ ಮತ್ತೆ ನೀವು ನೀವೇ ತಿಳ್ಕೊಂಡಿದ್ರೆ ಅಂತರದೆಲ್ಲರೂ ನಿಮ್ಮ ಅಪ್ಪ ಅಮ್ಮನ ಹೆಸರು ಗಾಡಿ ಕೈಕಂಡಿದ್ರೆ ಅದರ ದೇವಸ್ಥಾನದಿದ್ರೆ ಅದನ್ನ ಯಾವ್ದಾದ್ರು ಸಮಾಜದ ಒಳಿತನ್ನು ಮಾಡುವಂತ ಸಂಸ್ಥೆಗಳ ಹೆಸರು ಎದುರು ನೆನೆಸ್ಕೊಂಡು ಬಿಟ್ರೆ ಸಂಜೆ ನಾಲ್ಕು ಜನ ಒಟ್ಟಾಗುವ ಬೇಡದಿದ್ದ ಪ್ರದೇಶಗಳಲ್ಲಿ ನಮ್ಮ ಅಪ್ಪ ಅಮ್ಮನ ಹೆಸರು ಹಾಕಿದಂತ ಬೈಕು ರಿಕ್ಷೋ ಕಾರು ಬಸ್ಸು ಯಾವುದನ್ನು ಇಳಿಸ್ಕೊಂಡು ಬೇಡ. ಯಾಕಂದ್ರೆ ಅಲ್ಲಿ ನಾನು ದುರ್ಘಟನೆ ನಡೀತಂದ್ರೆ ಇಂಥ ಮಾತು ಹೇಳುದಿಲ್ಲ. ಯಾರು ಇಂಥ ಹೆಸರು ಹಾಕಿದ್ದಲ್ಲ ಅಪ್ಪ ಅಮ್ಮನ ಹೆಸರು ಹೇಳಿ ನಮ್ಗೆ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲಿ ಬ್ಯಾಡದ ಇರುತ್ತೋ ನೆಗೆಟಿವ್ ಇರುತ್ತೋ ಅಲ್ಲಿ ಅಂತ ವಸ್ತುಗಳಿಗೆ ನಾವು ಅವಕಾಶ ಕೊಡುವುದೇ ಬೇಡ. ಯಾಕಂದ್ರೆ ಗಂಧವ ತೇಜಲ್ಲಿ ಒಂದು ನಾಡಮ ಕಾಣೆ ಅಂತೇಳಿ ಬ್ಯಾಡದಿಂದ ಸಿಕ್ಕಾಪಟ್ಟೆ ಬಹಳ ಸಿಕ್ಕಿರುತ್ತೇವೆ. ದಿನವಿಡೀ ಕದ ತೆರೆದಿಕ್ಕಿದರು ದೇಗುಲದೊಳಗೊಪ್ಪ ನರದ ನಾಕಾಣೆ. ದಿನವಿಡೀ ಕದ ತೆರೆದಿಕ್ಕಿದರು ದೇಗುಲದೊಳಗೊಪ್ಪ ನರದ ನಾಕಾಣೆ. ದಿನವಿಡೀ ಕದ ಮುಚ್ಚಿದರು ತುಂಬಿ ಹುದು ಸೆರೆಮನೆಯ ಕೋಣೆ ಅಂತೇಳಿ ಬ್ಯಾಡದಿದ್ದಲ್ಲೂ ಬಂದೋಬಸ್ತ್ ಮಾಡಿದ್ರು ಜನ ಒಟ್ಟಾದ್ರು, ಒಳ್ಳೆದಿದ್ದಲ್ಲಿ ಎಷ್ಟು ಒತ್ತಡ ಮಾಡಿದ್ರು ಜನ ಒಟ್ಟಾಗುದಿಲ್ಲ. ಅದು ಒಟ್ಟಾಗುದಿಲ್ಲ ಅಂತೇಳಿ ನಾವು ಹೆದರದು ಬೇಡ. ನಮ್ಮ ಅಪ್ಪ ಅಮ್ಮನ ಹೆಸರನ್ನು ಹಾಕಿದ ಗಾಡಿಯು ಮತ್ತೊಂದಿದ್ರೆ ಒಳ್ಳೆದಿದ್ದಲ್ಲಿ ದೇವಸ್ಥಾನದಿದ್ರು ಒಳ್ಳೆದು ನಿಲ್ಲಿಸುವ ಬಿಟ್ಟರೆ ಅದು ಎಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ನಾವು ಅದನ್ನು ಒತ್ತಿ ಹೇಳುವುದಿಲ್ಲ. ಯಾಕಂದ್ರೆ ನಿಮಗೆ ಅದು ಗೊತ್ತಾಗಬಾರ್ದು, ಎಲ್ಲಿ ಗೊತ್ತಾಗಬಹುದು, ಎಲ್ಲೆಲ್ಲಿ ನಿಲ್ಲಿಸಬಾರ್ದು, ಎಲ್ಲೆಲ್ಲಿ ನಿಲ್ಲಿಸಬೇಕಂತೇಳಿ. ಹಾಗೆ ಹೆಸರು ಹೇಳ್ತಾ ಹೋದ್ರೆ ಹೆಸರಿನ ಹಾಸ್ಯಗಳು ಅವು ತುಂಬ ಇದೆ. ಅದಕ್ಕೆ ಆ ನೀರು ನಾಯಿ ಅಂತ ಕರೆಯೋದು ಅಂತವಿತ್ತು. ಅದಕ್ಕೆ ನಾವು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಸ್ವಲ್ಪ ನಿಧಾನ ಜಾಗೃತಿ ಮಾಡ್ಕೊಂಡು ಎಲ್ಲರೂ ಮೊಬೈಲ್ ಮೇಲೆ ನಾವು ಕಾಣ್ಬಂದ್ರೆ ಹಾಗೆ ಬರ್ತಾ ಅಪ್ಪಿ ಅಮ್ಮ ಹಿಡ್ಕೊಂಡು ಬರ್ಬೋದು. ಇವ ಮೊಬೈಲ್ ಹಿಡ್ಕೊಂಡು ಮಂಡಿ ಕೆಳಗ ಈಗ ಬರ್ಬೋದು ಕಂಡ್ರು ನಾಯಿ ಕಟ್ಟಿ ನೀರಿಗೆ ಅಂದಂಗೆ. ಆದ್ರಿಂದ ಎಲ್ಲರೂ ಬಸ್ಸಿಗೆ ಆವತ್ತಿನ ರೈಲಿಗೆ ಹೋಗಿ ವಿಮಾನಕ್ಕೆಲ್ಲ ಕಾಯುವಂತಿಲ್ಲ, ಆದಷ್ಟು ಮೊಬೈಲ್ ಅನ್ನು ಬಿಟ್ಟು ಹೊರಗೆ ಇಟ್ಬೇಕು. ಕೆಲವರು ಕಂಡಕ್ಟರ್ ಬಂದು ಸರ್ ಟಿಕೆಟ್ ಎಲ್ಲಿಗೆ ಕೇಳಿಸ್ತಾ ಬಾ ಅಕ್ಕ ಸರಿ ಹೆದರು ಉಡುಪೆ ಕಂಡಕ್ಟರ್ ಎಪ್ಪ ಅದು ಹಾಕ್ತೇವೆ ಇವರಿಗೆ ಮೊಬೈಲ್ ಅಂಗಿ ಬಿಟ್ಕೊಂಡಿಬ್ರು ಎಲ್ಲ ಹೆಡ್ ಫೋನ್ ಹಾಕೊಂಡ್ರೆ ಹೆಡ್ ಫೋನ್ ಹಾಕೊಂಡ್ರೆ ನಮಗೆ ಅಂತೇಳಿ ಹುಡುಗರಿಗೆ ಅಂತೇಳಿ ಎಲ್ಲಿಗೆ ನಾನು ಒಂದ್ಸರಿ ಪಕ್ಕದ ಕೂತಿದ್ದೀನಿ ಬಾಡ್ರಿ ಅಲ್ಲಿ ಉಡುಪಿ ಅಂತಂದ್ರೆ ಅವ ಏನು ದುರ್ಗಮ್ಮ ಬಸ್ ಉಡುಪಿ ಉಡುಪಿ ಅಂತ ಕಂಡ್ರೆ ನಾನು ಬಂಡಿ ಬಾಗ್ಲಿಗೆ ಹೇಗೆ ಹಾಕ್ತಾರೆ ಮಾಡಿ ಯಾರ ಮನೆಗೆ ಹೊರಗೆ ಅಂದ್ರೆ ಮೊಬೈಲ್ ಅಂಗಿ ಎಡಿಕ್ಟ್ ಆಗಿಬಿಡುದು. ಅದಕ್ಕೋಸ್ಕರ ಮೊಬೈಲ್ ಅವುಗಳಲ್ಲಿ ಎಷ್ಟು ಬೇಕು ಅಷ್ಟೇ ಬಳಸ್ಕೊಬೇಡ. ಅದನ್ನ ಸ್ವಲ್ಪವಾಗಿ ಬಳಸ್ಕೊಂಡ್ರೆ ಸಾಕು. ಅತಿ ಹೆಚ್ಚು ಬಳಸ್ಕೊಂಡು ಹೋದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಮಾನಸಿಕವೋ ದೈಹಿಕವೋ ಇವೆಲ್ಲ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಸಾಕಿದೆ ಸಾಕಿದೆ. ಅದಕ್ಕೋಸ್ಕರ ಮೊಬೈಲು ಅವುಗಳನ್ನು ಎಷ್ಟು ಬೇಕು ಅಷ್ಟೇ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ಕೈ ಮಾಡ್ತೀನಿ. ನೀನು ಅತಿ ಜನ ಬಿಡುವುದೇ ಬೇಡ ಮತ್ತೆ ಎದುರು ನಾನು ಎದೆ ನೀವು ಜೋಡ ನೀವು ಅವಲಕ್ಕಿ ಕೊಡದಂಗ. ಅದಕ್ಕೆ ಏನೇ ಇದ್ರು ಈ ಹಾಸ್ಯ ಅವುಗಳನ್ನ ಕೇವಲ ಇದನ್ನ ಮನರಂಜನೆಗಾಗಿ ಮಾತ್ರ ತಕ್ಕಣಿ, ಮನಸ್ಸಿಗೆ ಮಾತ್ರ ತಕ್ಕಣಿ, ಒಡ್ಲಿಕ್ಕೆ ತಕೊಂಡ್ಬೇಡಿ ಅಂತ ಹೇಳ್ತಾ